ನಿಮ್ಮೆಲ್ಲರಿಗೂ ತಂದೆಯಾದಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಮ್ಮೆಲ್ಲರೂ ಗೊತ್ತಿರುವಂತ ರೀತಿಯಲ್ಲಿ ಈ ಬೈಬಲ್ ವರ್ಕ್ಶಾಪ್, ಇದರ ಉದ್ದೇಶ ಏನಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ದೇವರ ವಾಕ್ಯವನ್ನ ತುಂಬಾ ಕೇಳ್ತೀವಿ, ಮತ್ತೆ ಸಹೋದರಾದಂತ ನಾವು ಇನ್ನೂ ದೇವರ ಕಾರ್ಯದಲ್ಲಿ ಬೆಳೆದು ಬೇರೆಯವರಿಗೆ ಕೂಡ ಸತ್ಯವನ್ನ ಹೇಳಿ ನಾವು ಕೂಡ ಸತ್ಯದಲ್ಲಿ ಆಗುವುದಕ್ಕೆ ಮೊದಲು ಅದನ್ನ ನಾವು ಕಲಿಬೇಕಾಗಿದೆ, ಮತ್ತೆ ಇನ್ನೊಬ್ರಿಗೆ ಅದನ್ನ ಹೇಳುವಂತ ರೀತಿ ಈ ವಿಧಾನಗಳನ್ನ ನಾವು ಕಲಿಬೇಕಾಗಿದೆ. ಆ ರೀತಿಯಾಗಿ ಇವತ್ತು ಕಲಿತಂತ ದೇವರ ಮಕ್ಕಳು ನಿಮ್ಮ ಮುಂದೆ ನಾವು ಇದ್ದೀವಿ. ನಾವು ಅದನ್ನ ಇವತ್ತು ನೀವು ಮಾತಾಡ್ತಿದೀವಿ ಅಂದ್ರೆ, ದೇವರ ವಾಕ್ಯ ಮಾತಾಡ್ತಿದೀವಿ ಅಂದ್ರೆ, ನಾವೇನು ಆರಂಭದಲ್ಲೇ ತುಂಬಾ ಎಕ್ಸ್ಪರ್ಟ್ ಆಗಿ ವಾಕ್ಚಾತುರ್ಯ ಉಳ್ಳವರಾಗಿ ಹುಟ್ಟಲಿಲ್ಲ, ಹಾಗೆ ದೇವರ ಹತ್ರ ಬರ್ಬೇಕಾದ್ರೂ ತುಂಬಾ ಪ್ರವೀಣರಾಗಿ ನಾವು ಇರ್ಲಿಲ್ಲ. ಬದಲಾಗಿ ದೇವರು ನಮ್ಗೆ ಈ ರೀತಿಯಾದಂತ ಒಂದು ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಟ್ರು. ಅಲ್ಲಿ ಸಹೋದರಗಳ ಮಧ್ಯದಲ್ಲಿ ಆರಂಭದಲ್ಲಿ ಒಂದು ಪ್ರಾರ್ಥನೆ ಮಾಡಕ್ಕೆ, ಒಂದು ಬೈಬಲ್ ರೀಡಿಂಗ್ ಓದಕ್ಕೆ, ಮತ್ತೆ ಒಂದು ಸಬ್ಜೆಕ್ಟ್ ನ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಮಾಡಕ್ಕೆ, ಆಮೇಲೆ ಸಬ್ಜೆಕ್ಟ್ ಮಾತಾಡಕ್ಕೆ, ಹೀಗೆ ಹೀಗೆ ಕ್ರಮೇಣ ನಾವೆಲ್ಲ ಬೆಳೆದು ಬಂದಿರೋದು ಅದೇ ನಮ್ಮ ಒಂದು ಬೆಳವಣಿಗೆಗೆ ಹಿಂದಿನ ಒಂದು ಕಾರಣ. ಹಾಗಾಗಿ ಇವತ್ತು ಕೂಡ ನೀವೆಲ್ಲ ಬಂದಿದ್ದೀರಂದ್ರೆ ನೀವೆಲ್ಲ ಇನ್ನೂ ಹಾಲು ಕುಡಿಯುವಂತ ಮಕ್ಕಳಾಗಿರ್ಬಾರ್ದು ಅಂದ್ಬಿಟ್ಟು ದೇವ್ರ ವಾಕ್ಯ ಹೇಳ್ತೀವಿ. ದೇವ್ರ ವಾಕ್ಯವನ್ನ ಉಪದೇಶ ಮಾಡುವವರಾಗಿ, ದೇವ್ರ ವಾಕ್ಯ ಇನ್ನೊಬ್ಬರಿಗೆ ಹಂಚುವವರಾಗಿ ನಿಮ್ಗೆ. ಆದ್ರೆ ಅದನ್ನ ಸರಿಯಾದ ಕ್ರಮದಲ್ಲಿ ನಾವು ಕಲಿಬೇಕು. ಆ ಕಲಿಬೇಕಾದಂತ ಒಂದು ಮುಖ್ಯವಾದ ಒಂದು ಕೆಲಸವನ್ನೇ ಈ ಒಂದು ಬೈಬಲ್ ವರ್ಕ್ಶಾಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಓಕೆನಾ? ಸೊ ನಾವೆಲ್ಲರೂ ಕಲಿಬೇಕು ಅನ್ನೋದೇ ಉದ್ದೇಶ. ನಮ್ಗೆ ಗೊತ್ತಿದೆಯಲ್ಲ, ಸಾಮಾನ್ಯವಾಗಿ ಸಹೋದರಿಯರು ಸಭೆಯಲ್ಲಿ ಮಾತಾಡಲ್ಲ, ಸಹೋದರರು ಮಾತಾಡಿದ್ರೆ. ಆದ್ರಿಂದ ಈ ದೇವರ ಸಂದೇಶವನ್ನ ಕೊಡುವಂತ ತುಂಬಾ ಒಂದು ಜವಾಬ್ದಾರಿ ಕೆಲಸಗಳು ಯಾರ ಮೇಲೆ ಇದೆ ಅಂತ ನೋಡ್ಬೇಕಾದ್ರೆ ಸಹೋದರರ ಮೇಲೆ ಇದೆ. ಆದ್ರಿಂದ ಸಹೋದರರು ಇದನ್ನ ಮಾತಾಡೋದ್ರಿಂದ, ಸಹೋದರ ಇಂಥ ವಿಷಯಗಳನ್ನ ಕಲಿಯೋದ್ರಿಂದ ಮುಂದೊಂದು ದಿನ ಅವರು ಕೂಡ ದೇವರ ಮಕ್ಕಳಿಗೆ, ಅನೇಕರಿಗೆ ಈ ಉಪದೇಶವನ್ನ ಹೇಳಿಕೊಡುವಂತ ವಿಧಿವಿಧಾನಗಳನ್ನ ಕಲಿಬಹುದು ಅನ್ನೋ ಉದ್ದೇಶ ಇಲ್ಲಿದೆ. ಆದ್ರಿಂದ ದಯವಿಟ್ಟು ಇದನ್ನ ಎನ್ಕರೇಜ್ ಮಾಡಿ. ಓಕೆ, ಸೊ ಮುಖ್ಯವಾಗಿ ನಾವು ಪಾಠಕ್ಕೆ ಹೋಗೋಣ, ಸಮಯ ತುಂಬಾ ತಗೊಳ್ಳೋದು ಬೇಕಾಗಿಲ್ಲ. ಈಗ ನಮ್ಮ ಮಧ್ಯದಲ್ಲಿ ನಮ್ಗೆ ಗೊತ್ತಿದೆ, ಹಲವಾರು ದಿನಗಳಿಂದ ನಮಗೆ ಒಂದು ಮುಖ್ಯವಾದ ಒಂದು ಪಾಠ ನಡೀತಾ ಇದೆ. ಆ ಪಾಠದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್, ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಸಹೋದರರ ಮೂಲಕವಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ನಾವು ಈಗಾಗಲೇ ಅದನ್ನ ಹಲವು ಸರಿ ಕೇಳಿದ್ರು ಕೂಡ ನಾವು ಮತ್ತೊಂದ್ಸರಿ ಕೇಳ್ಬೇಕಾದ್ರೆ ಹೊಸ ಹೊಸ ಮಾಹಿತಿಗಳು ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಯಾವುದು ಆ ಸಬ್ಜೆಕ್ಟ್ ಅಂತ ನೋಡ್ಬೇಕಾದ್ರೆ ಚರ್ಚ್ ಕ್ಲಾಸ್, ಸಭೆ ಅನ್ನುವಂತ ಒಂದು ಪಾಠ ತುಂಬಾ ಒಂದು ವಾರಗಳಿಂದ ಹೋಗ್ತಿದೆ, ಈಗ ನಾಲ್ಕು ವಾರ ಆಗ್ತಿದೆ. ಹೀಗೆ ಅದರಲ್ಲಿ ಸಾಕಷ್ಟು ವಿಷಯ ಇದೆ. ಯಾಕಂದ್ರೆ ನಾನು ಮೊದಲೇ ಹೇಳಿದೀನಿ, ಸಭೆ ಅನ್ನುವಂಥ ಪಾಠ ನಮ್ಮ ಬಗ್ಗೆ ಮಾತಾಡೋದ್ರಿಂದ, ನಮ್ಮ ಕುರಿತಾದ ವಿಷಯಗಳು ಅಲ್ಲಿ ಅಡಕವಾಗಿರೋದ್ರಿಂದ ಅದನ್ನ ಸ್ವಲ್ಪ ಸವಿಸ್ತರವಾಗಿ ಓದಿ ತಿಳಿಯೋದು ನಮ್ಗೆ ತುಂಬಾ ಮುಖ್ಯವಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಮುಂದೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಆ ಸಭೆಯ ಎಷ್ಟು ಭಾಗ ಏನಿದೆ, ಅಲ್ಲೇನೋ ಮುಂದುವರೆದ ಭಾಗ ಏನಿದೆ, ಆ ಒಂದು ವಾಕ್ಯವನ್ನ ಹಂಚ್ಕೊಳ್ಳಕ್ಕೆ ನಮ್ಮ ಮಧ್ಯೆ ಇವತ್ತು ನಮ್ಮ ಪ್ರೀತಿಯ ಸಹೋದರಾದಂತ ರವಿ ಬ್ರದರ್ ಇದಾರೆ. ನಮ್ಮ ರವಿ ಬ್ರದರ್ ಅವರು ಇವತ್ತು ಸಭೆಯ ಮುಂದಿನ ಒಂದು ಭಾಗವನ್ನ ನಮ್ಮ ಮುಂದೆ ಮಾತಾಡಬೇಕಾಗಿ ಅವ್ರನ್ನ ಕರಿತಾ ಇದ್ವಿ. ರವಿ ಬ್ರದರ್, ಬ್ರದರ್ ವಾಯ್ಸ್ ಕ್ಲಿಯರ್ ಇದೆ? ಬ್ರದರ್ ಕ್ಲಿಯರ್ ಇದೆ, ಕ್ಲಿಯರ್ ಇದೆ, ತುಂಬಾ ಚೆನ್ನಾಗಿದೆ, ಮಾತಾಡಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ನಮ್ಮ ತಂದೆಯಾದ ದೇವರ ನಾಮದಲ್ಲೂ ಮತ್ತು ಆತನ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನ ನಾಮದಲ್ಲೂ ನಾನು ಎಲ್ಲರನ್ನು ಕೂಡ ವಂದಿಸನಾಗಿದ್ದೇನೆ. ಮತ್ತು ತಂದೆಯಾದ ದೇವರ ಮಹಾಕೃಪೆ ಮತ್ತು ಆತನ ಕರುಣೆ ಪ್ರೀತಿಯಿಂದ ಈ ದಿನವೂ ಕೂಡ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡ್ಲಿಕ್ಕೆ ದೇವರು ಈ ಸಭೆಯನ್ನು ಕೊಟ್ಟಿದ್ದಾರೆ. ಆತನ ವಾಕ್ಯಗಳನ್ನು ಕಲಿಯಕ್ಕೂ ದೇವರು ನಮಗೆ ಎಲ್ಲರಿಗೂ ಕೂಡ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ನನಗೆ ಸ್ತುತಿ ಸಲ್ಲಿಸ್ತೇನೆ. ತಂದೆಯಾದ ದೇವರು ಇದುವರೆಗೂ ಈ ವರ್ಕ್ಶಾಪ್ ಮುಖಾಂತರ ನಮ್ಮ ಏನು ಬರೆದಂತ ನಮ್ಮಂತವ್ರ ಸಹೋದರ ಆರಿಸ್ಕೊಂಡು ಬೈಬಲ್ ವಚನಗಳನ್ನ ಕಲಿಯಕ್ಕೆ ತಂದೆಯಾದ ದೇವರು ನಮಗೆ ಸಹಾಯ ಮಾಡ್ತಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಸಲ್ಲಿಸ್ತೇನೆ. ಸರಿ, ದೇವರು ನಮಗೆ ಅನೇಕ ದಿವಸಗಳ ಹಿಂದೆ ನಮ್ಮ ಸಹೋದರ ಮುಖಾಂತರ ಸಭೆ ವಿಷಯವಾಗಿ ಎಲ್ಲರ ಸಹೋದರ ಮುಖಾಂತರ ನಮಗೆ ಕಲಿಸ್ತಾ ಬಂದಿದ್ದಾರೆ. ಸಹೋದರ ಚಂದ್ರು ಮುಖಾಂತರವಾಗಿ ಚರ್ಚ್ ಪಾರ್ಟ್ ಒಂದರಲ್ಲಿ, ಆಮೇಲೆ ರಾಜು ನಮ್ಮ ದಾವಣಗೆರೆ ಅವ್ರ ಮುಖಾಂತರವಾಗಿ ಚರ್ಚ್ ಭಾಗ ಎರಡರಲ್ಲಿ, ಮತ್ತು ಪ್ರಕಾಶ್ ಅವ್ರ ಮುಖಾಂತರವಾಗಿ ದಾವಣಗೆರೆ ಭಾಗ ಮೂರರಲ್ಲಿ ಕೂಡ ಅನೇಕ ವಿಷಯಗಳನ್ನ ಕಲಿತಿದ್ದೇವೆ.
ನಿಮಿಷ ನಾವು ಹಿಂದಕ್ಕೆ ನೋಡೋದಾದ್ರೆ ದೇವರು ಚರ್ಚ್ ಅಂದ್ರೆ ನಾವು ಅನೇಕ ನೋಡಿದ್ವಿ, ಅದು ದೇವ್ ಮನುಷ್ಯರು ಕಟ್ಟುವಂತ ಕಲ್ಲಿನಿಂದ ಕಟ್ಟಿದ್ದಂತ ಅಲ್ಲ, ಅದು ಒಂದು ಬಿಲ್ಡಿಂಗ್ ಆಗ್ಲಿ ಅಥವಾ ಅಲ್ಲ ಯಾವುದೋ ಮನೆ ಆಗ್ಲಿ ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದು ದೇವರು ಅಪೊಸ್ತಲ ಕೃತ್ಯಗಳಲ್ಲಿ ಹೇಳ್ತಾರೆ 7:47-48, ನಾನು ಮನುಷ್ಯರು ಕಟ್ಟಿದಂತ ಗುಡಿಗಳಲ್ಲಿ ವಾಸ ಮಾಡುವನಲ್ಲ ಅಂತ ಹೇಳಿ ದೇವರು ವಾಕ್ಯದಲ್ಲಿ ಹೇಳ್ಬಿಡಿದ್ರು. ಅದಕ್ಕೋಸ್ಕರ ಪೌಲ್ರು ಕೂಡ ಬರೆದು ಬಿಡ್ತಾರೆ 1 ಕೊರಿಂಥ 3:16, ನೀವೇ ನನಗೆ ದೇವರ ಆಲಯ, ನಾನು ನಿನ್ನೊಳಗೆ ನಾವು ವಾಸ ಮಾಡ್ತೇನೆ ಎಂಬುದಾಗಿ. ಇದು ನೋಡುವಾಗ ದೇವರು ನಮ್ಮೊಳಗೆ ವಾಸ ಮಾಡ್ತಾನೆ ಅಂತೇಳಿ ವಾಕ್ಯ ಮುಖಾಂತರ ತಿಳ್ಕೊಂಡಿದೀವಿ. ಇದರಲ್ಲಿ ಅನೇಕರು ನಾವು ಸಭೆ ಹಿಂದಿನ ಕ್ಲಾಸ್ಗಳಲ್ಲಿ ನೋಡುವಾಗ ಕರೆಯಲ್ಪಟ್ಟವರು ಬಹಳ ಜನ ಅಂತ ನೋಡಿದ್ವಿ. ಅದರಲ್ಲಿ ಆಯಲ್ಪಟ್ಟವರು ಅದರಲ್ಲಿ ಇನ್ನು ಸ್ವಲ್ಪ ಜನ, ಅದರಲ್ಲಿ ಮತ್ತು ನಂಬಿಗಸ್ತರು ಅಂತ ನಾವು ನೋಡಿದ್ವಿ, ಅದರಲ್ಲಿ ಇನ್ನೂ ಸ್ವಲ್ಪ ಜನ. ನಂಬಿಗಸ್ತರನ್ನೇ ಬೈಬಲ್ ನಾವು ನೋಡುವಾಗ 144,000 ಜನ ಅಂತ ಹೇಳ್ತೀವಿ. ಆದ್ರೆ ಈ 144,000 ಅಂದ್ರೆ ಬೈಬಲ್ ಅಲ್ಲಿ ನೋಡುವಾಗ ಇದು ಪ್ರಕರಣ ಗ್ರಂಥದಲ್ಲಿ ಎರಡು ಅಧ್ಯಾಯಗಳಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಇದೇನಪ್ಪ 144,000 ಅಂದ್ರೆ ನಂಬಿಗಸ್ತರಿಗೆ ಹೇಳುವಂತದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ಈಗ 144,000 ಜನ ದೇವರ ವಿಷಯದಲ್ಲಿ ಅಂದ್ರೆ ಅದು ಪರಲೋಕಕ್ಕೆ ಆಕೆ ಆಗಂತ ಜನಗಳನ್ನ ಸೂಚಿಸ್ತದೆ. ಅಂದ್ರೆ ನಂಬಿಗಸ್ತರ ಬಗ್ಗೆ ಅದು ವಾಕ್ಯ ಹೇಳ್ತದೆ. ಅಂದ್ರೆ 144,000 ಏನಪ್ಪ ಇಷ್ಟು ದೇವರಿಗೆ, ನಮಗೆ ನೋಡುವಾಗ ಇಷ್ಟು ಸಣ್ಣ ಸಂಖ್ಯೆನ ಅಂತ ಅನಿಸ್ತೈತೆ. ಯಾಕಂದ್ರೆ 2022 ವರ್ಷಗಳಾದ್ರೂ ಕೂಡ ಇನ್ನೂ ಕೂಡ ಸಭೆ ಆಗಿಲ್ವಾ, ಅಷ್ಟು ನಂಬಿಗಸ್ತರು ದೇವ್ರ ವಿಷಯದಲ್ಲಿ ಇಲ್ವಾ ಇಷ್ಟೊಂದೆಲ್ಲ? ಯಾಕಂದ್ರೆ ಇಷ್ಟೊಂದು ಲೋಕದಲ್ಲಿ ಜನಸಂಖ್ಯೆ ಇದೆ. ಉದಾಹರಣೆ ಬೆಂಗಳೂರಲ್ಲಿ ನೋಡಿದ್ರೆ 1 ಕೋಟಿ ಮೇಲೆ ಜನಸಂಖ್ಯೆ ಇದೆ. ಕರ್ನಾಟಕದಲ್ಲಿ ನೋಡಿದ್ರೆ 7.5 ಕೋಟಿ ಜನಸಂಖ್ಯೆ ಇದೆ. ಭಾರತದಲ್ಲಿ ನೋಡಿದ್ರೆ 150 ಕೋಟಿ ಜನಸಂಖ್ಯೆ ಇದೆ. ವರ್ಲ್ಡ್ ಅಲ್ಲಿ ನೋಡುವಾಗ ಹೆಚ್ಚು ಕಡಿಮೆ 750-800 ಕೋಟಿ ಜನ ಇದೆ. ಅದನ್ನೆಲ್ಲ ನೋಡುವಾಗ ಇದೇನಪ್ಪ ಇಷ್ಟು ಚಿಕ್ಕ ಜನ ಇಷ್ಟು ದೇವ್ರ ವಿಷಯದಲ್ಲಿ ನಾವು ಸೆಲೆಕ್ಟ್ ಆಗಿಲ್ವಾ ಎಂಬುದನ್ನು ನೋಡುವಾಗ ನಿಜವಾಗ್ಲೂ ಬೈಬಲ್ ಮುಖಾಂತರ ನೋಡಿದಾದ್ರೆ ಇದು ದೊಡ್ಡ ಸಂಖ್ಯೆನೇ ಹೌದು ಅಂತ ಹೇಳ್ಬೋದು. ಯಾಕೆಂದ್ರೆ 2022 ವರ್ಷಗಳ ಆದ್ರೂ ಕೂಡ 144,000 ಜನನ ನಾವು ಲೆಕ್ಕ ತಗೊಳ್ದಾದ್ರೆ 1 ವರ್ಷಕ್ಕೆ 71 ಜನ ದೇವರು ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ 1 ತಿಂಗಳಿಗೆ 6 ಜನ, ಅಂದ್ರೆ ಪ್ರತಿ 5 ದಿನಕ್ಕೆ ಒಬ್ರು. ಆದ್ರೂ ಕೂಡ ಈಗ 2022 ವರ್ಷಗಳಾದ್ರೂ ಕೂಡ ಅಂದ್ರೆ ಇನ್ನೂ ಸಭೆ ಆಗಿಲ್ಲ. ಅಂದ್ರೆ ಇದು ನೋಡುವಾಗ ದೇವರು ನಮಗಿನ್ನೂ ಕೂಡ ಸಭೆ ಆಗ್ಲಿಕ್ಕೆ ದೇವರು ಇನ್ನೂ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಿರೀಟಗಳನ್ನ ಕಳೆದುಕೊಂಡಿರೋರ್ನ ಬಿಟ್ಟು ನಮಗೆ ಸಭೆ ಆಗ್ಲಿಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ನೋಡುವಾಗ ನಮಗೆ ಬಹಳ ಚಿಕ್ಕ ಸಂಖ್ಯೆ ಅಂತ ಅನಿಸ್ತು, ಆದ್ರೂ ಕೂಡ ದೇವ್ರ ವಾಕ್ಯದಲ್ಲಿ ನೋಡುವಾಗ ಇದು ಬಹಳ ದೊಡ್ಡ ಸಂಖ್ಯೆನೆ. ಯಾಕಂದ್ರೆ ದೇವರು ಕೀರ್ತನೆ ಹೇಳ್ಬಿಟ್ರು, ಕೀರ್ತನೆ 14:1-2 ಸೃಷ್ಟಿ ಯಾರೊಬ್ರು ಓದ್ರಿ, 14:1-3 ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು ಏಯ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. 2ನೇ ವಾಕ್ಯ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ಕಂಟಿನ್ಯೂ ಮಾಡಬಹುದು. ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ದೇವರಾಗಿ ನಮಗೆ ಸ್ತೋತ್ರವಾಗ್ಲಿ. ಯಾಕಂದ್ರೆ ನಾವು ದೇವರು ವಾಕ್ಯದಲ್ಲಿ ನೋಡ್ತಾರೆ, ಆಕಾಶದಿಂದ ಮನುಷ್ಯರನ್ನ ದೇವರು ಅಂದ್ರೆ ಪರಲೋಕದಿಂದ ನೋಡುವಾಗ ಒಳ್ಳೇದನ್ನು ಮಾಡೋರು ಇಲ್ಲ, ಒಬ್ಬನಾದ್ರೂ ಇಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಎಲ್ಲರೂ ಕೂಡ ನಾವು ದಾರಿ ತಪ್ಪಿದವರೆ, ಎಲ್ಲರೂ ಕೂಡ ನಾವು ಕೆಟ್ಟು ಹೋದವರೆ ಎಂದು ವಾಕ್ಯ ಹೇಳುವಾಗ ಈಗ ನಮಗೆ ಅನಿಸ್ತತೆ 144,000 ಅದು ಬಹಳ ದೊಡ್ಡ ಸಂಖ್ಯೆ ಅಂತ. ಯಾಕಂದ್ರೆ ದಾವಿದ ಹೇಳುವಾಗ ನಾವು ಹುಟ್ಟಿಂದಲೇ ನಾವು ಪಾಪ ಮಾಡಿಲ್ಲ, ಅದಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲಿ ಇರುವಾಗಲೇ ಕೂಡ ನಾವು ಪಾಪಿಗಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ದಾವಿದ ಬರೀತಾನೆ. ಹಂಗ ನೋಡುವಾಗ ಲೋಕದಲ್ಲಿ ಯಾರು ಕೂಡ ನೀತಿವಂತರಿಲ್ಲ, ಯಾರು ಕೂಡ ಪರಿಶುದ್ಧರಿಲ್ಲ. ಯಾಕಂದ್ರೆ ಎಲ್ಲರೂ ಒಂದಲ್ಲ ಒಂದು ದೃಷ್ಟಿಯಲ್ಲಿ ನಾವು ವಾಯ್ಸ್ ಕೇಳ್ತೈತೆ ಸರ್? ಕೇಳಿಸ್ತಿದೆ ಮಾತಾಡಿ.
ಆ ದೇವ್ರ ವಾಕ್ಯದಲ್ಲಿ ನೋಡುವಾಗ ಈ 144,000 ಜನ ಅದು ದೊಡ್ಡದೇ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಮನುಷ್ಯರು, ಎಲ್ಲರೂ ಕೂಡ ಲೋಕದಲ್ಲಿ ಅವರವರ ಇದರಲ್ಲಿ ಇರುವಾಗ ದೇವ್ರ ವಿಷಯದಲ್ಲಿ ಕೂಡ ಯಾರು ಕೂಡ ನೀತಿವಂತರಲ್ಲ, ಎಲ್ಲರೂ ಕೂಡ ಪಾಪ ಮಾಡಿದವರೆ. ಹಂಗಾಗಿ ನೋಡುವಾಗ ಸಭೆ ಆಗ್ಲಿಕ್ಕೆ ದೇವರು ನಮ್ಗೆ ಇನ್ನೂ ಕೂಡ ಬಹಳ ಅವಕಾಶಗಳನ್ನ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಅನೇಕ ಪಾಠಗಳನ್ನ ತಿಳ್ಕೊಂಡಿದ್ದೀವಿ. ಈಗ ನಮ್ಮ ಮುಂದಿನ ಪಾಠಕ್ಕೆ ಹೋಗೋಣ. ಈ ದಿನದ ಪಾಠ ಅದು ದೊಡ್ಡ ಸಮೂಹ ಅಂತ ದೇವರು ಈ ವಿಷಯದಲ್ಲಿ ಕೂಡ ಬೈಬಲ್ ವಿಷಯದಲ್ಲಿ ವಾಕ್ಯಗಳಲ್ಲಿ ಏನೆಲ್ಲ ಮಾತಾಡಿದ್ರು ಎಂಬುದಾಗಿ ನಾವು ಮುಂದೆ ನೋಡೋಣ. ಮೊಟ್ಟ ಮೊದಲನೇದಾಗಿ ಪ್ರಕಟಣೆ 7:9 ವಚನ ನಾವು ಓದೋಣ. ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳ ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ದೇವ್ರವಾಗಿ ಕೇಳ್ತದೆ ಅಂದ್ರೆ ಇವುಗಳಾದ ಮೇಲೆ ಅಂತಂದ್ರೆ ಈ ಪ್ರಕಟಣೆ 7:9 ನಾವು ಮೊದಲಿಂದ ಓದುವಾಗ ಪರಲೋಕಕ್ಕೆ ಹೋಗುವಂತ ಅನೇಕ ಗುಂಪುಗಳನ್ನ ನೋಡ್ತೀವಿ. ಅಂದ್ರೆ ಎಲ್ಲಾ ಗುಂಪುಗಳನ್ನ ನಮ್ಮ ಮೇಲೆ ವಾಕ್ಯ ನೋಡುವಾಗ ರೂಬೇನ್ ಅಂದ್ರೆ ರೂಬೇನ್ ಕುಲದಲ್ಲಿ 12,000 ಮಂದಿ, ಗಾದನ ಕುಲದಲ್ಲಿ 12,000 ಮಂದಿ, ಅಶೇರ ಕುಲದಲ್ಲಿ 12,000 ಮಂದಿ, ಇದೇ ತರ ಎಲ್ಲಾ ಕುಲದ 12,000 ಮಂದಿ ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗುವಂತ ಗುಂಪೆ. ಇದೆಲ್ಲ ಆದ್ಮೇಲೆ ಆಮೇಲೆ ದೇವ್ರ ವಾಕ್ಯ ಇವೆಲ್ಲ ಆದ್ಮೇಲೆ ಈಗ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವನ್ನ ಸಿಂಹಾಸನದ ಮುಂದೆ ಅಂದ್ರೆ ಯಜ್ಞದ ಕುರಿಯಾದ ಮುಂದೆ ನಿಂತಿರುವುದನ್ನ ಯೋಹಾನರು ಅಲ್ಲಿ ದರ್ಶನದಲ್ಲಿ ಕಾಣ್ತಾರೆ. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು. ಅಂದ್ರೆ ನಾವು ಈ ವಾಕ್ಯ ನೋಡುವಾಗ ದೇವ್ರು ಸ್ಪಷ್ಟವಾಗಿ ದೇವ್ರ ವಾಕ್ಯ ನಮ್ಗೆ ಹೇಳ್ತದೆ ಇವರೆಲ್ಲ ಯಾರಪ್ಪ ಅಂದ್ರೆ ಸಕಲ ಜನಾಂಗ ಕುಲ ಅಂದ್ರೆ ಲೋಕದವರು, ಎಲ್ಲಾ ಕುಲ ಜನ ಪ್ರಜೆಗಳು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅವರೆಲ್ಲರೂ ಕೂಡ ಇರೋದನ್ನ ಯೋಹಾನರು ನೋಡ್ತಾರೆ. ನೋಡುವಾಗ ದೇವ್ರವಾಕ್ಯ ಹೇಳುವಾಗ ಇವರೆಲ್ಲ ನೋಡುವಾಗ ಇವರಿಗೆ ಇವರು ಕೂಡ ಪರಲೋಕ ಹೋಗುವಂತ ಗುಂಪೆ. ಆದ್ರೂ ಕೂಡ ಅಂದ್ರೆ ಎಣಿಸಲಾಗದಂತ ಅಂತ ವಾಕ್ಯ ಹೇಳುವಾಗ ಅಂದ್ರೆ ಎಣಿಸಕ್ ಆಗದ ಅಲ್ಲ ಅಂತಲ್ಲ, ಅದು ಮನುಷ್ಯರ್ಲಿಕ್ಕೆ ಎಣಿಸ್ಲಿಕ್ಕೆ ಆಗಲ್ಲ. ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ, ದೇವರಿಗೆ ಎಲ್ಲ ಲೆಕ್ಕ ಗೊತ್ತು, ದೇವರಿಗೆ ಆಗತ್ತೆ, ಆದ್ರೆ ಮನುಷ್ಯರಿಗೆ ಎಣಿಕೆ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಯೋಹಾನ ಕಾಣ್ತಾರೆ ಅದು ದೊಡ್ಡ ಮಹಾಸಮೂಹ ನಾನು ಆತನ ದರ್ಶನದಲ್ಲಿ ಕಾಣ್ತಾನೆ. ಇವರೆಲ್ಲ ಯಾರಪ್ಪ ಅಂತಂದ್ರೆ ದೇವ್ರ ವಿಷಯದಲ್ಲಿ ಲೋಕದಲ್ಲಿ ಅವರು ಕೂಡ ರಕ್ಷಣೆ ಹೊಂದಿರ್ತಾರೆ, ಅವರು ಕೂಡ ಕರೆಯಲ್ಪಟ್ಟವರಾಗಿ ಆಯಲ್ಪಟ್ಟವರಾಗಿ ಬಂದಿರ್ತಾರೆ. ಆದ್ರೂ ಕೂಡ ಯೇಸು ಕ್ರಿಸ್ತನ ಒಂದು ಹೆಜ್ಜೆಜಾಡಿನಲ್ಲಿ ಲೋಕದ ವಿಷಯದಲ್ಲಿ ಕೂಡ ಅವ್ರು ನಡೆಯಲಾರದೆ ಅನೇಕ ವಿಷಯಗಳಲ್ಲಿ ಸೋತು ಹೋಗಿರ್ತಾರೆ. ಆದ್ರೆ ನಾವು 144 ಸರ್ ಓದುವಾಗ ಇವರೆಲ್ಲರೂ ದೇವ್ರ ವಿಷಯದಲ್ಲಿ ಎಂತ ಕಷ್ಟ ಬಂದ್ರು, ಕಣ್ಣೀರ್ ಬಂದ್ರು, ಲೋಕದಲ್ಲಿ ಏನೆಲ್ಲಾ ಒಂದು ಸಂಕಟಗಳು ಬಂದ್ರು, ನಾವು ಕ್ರಿಸ್ತನ ಒಂದು ನಾವು ದಾರಿಯಲ್ಲಿ ನಡೆಯುವಾಗ ಅವೆಲ್ಲವನ್ನು ಕೂಡ ನಾವು ದೇವರು ಇದಾನೆ ಎಂಬುದಾಗಿ ನಾವು ನೆನಪಿಸ್ಕೊಂಡು ಹೋಗುವಂತ ಈ ಗುಂಪಾಗಿರುತ್ತೆ. ಆದ್ರೆ ಈ ಮಹಾಸಮರ ನೋಡುವಾಗ ಇವರೆಲ್ಲ ವಿಷಯಗಳಲ್ಲಿ ಕೂಡ ಸೋತು ಹೋಗುವಂತ ಒಂದು ಗುಂಪಾಗಿರ್ತದೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ ಇನ್ನೊಂದು ವಾಕ್ಯ ಅದೇ ಪ್ರಕಟಣೆಯಲ್ಲಿ ಓದೋಣ. ಪ್ರಕಟಣೆ 3:21 ನಾನು ಜಯವಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ದೇವ್ರ ವಾಕ್ಯ ಹೇಳ್ತದೆ ನಾನು ಜಯ ಹೊಂದಿ ನನ್ನ ತಂದೆಯ ಸಿಂಹಾಸನದಲ್ಲಿ ಕೂತುಕೊಂಡೆನು. ಲೇಸಮ್ ಹೇಳ್ತಾರೆ ನಾನು ಈ ಲೋಕದಲ್ಲಿ ಜಯ ಹೊಂದಿ ನನ್ನ ತಂದೆಯ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೇನೆ, ನೀವು ಸಹ ಅದೇ ರೀತಿಯಾಗಿ ಜಯ ಹೊಂದಿ ನೀವು ಸಹ ನನ್ನ ಜೊತೆಲಿ ಇರ್ಬೇಕೆಂಬುದಾಗಿ ದೇವ್ರ ವಾಕ್ಯ ಬರ್ತದೆ. ಅಂದ್ರೆ ಜಯ ಜಯ ಅಂದ ತಕ್ಷಣ ಈ ಗೆಲುವು ಅಂತ ಅಂದ್ಮೇಲೆ ಇಲ್ಲಿ ಸೋಲು ಇದೇ ಇರ್ತದೆ. ಲೋಕದಲ್ಲಿ ನಮಗೇನೆಲ್ಲ ಅಷ್ಟು ನಾವು ದೇವ್ರದಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರೆ ಅಷ್ಟು ಬಹಳ ಬಹಳ ಇರುತ್ತೆ, ಎಲ್ಲವನ್ನು ಕೂಡ ಸಹಿಸ್ಕೋಬೇಕು. ಯೇಸು ಸ್ವಾಮಿಗೆ ಸಹ ಗೊತ್ತು ಈ ಲೋಕದಲ್ಲಿ ಕಷ್ಟ ಇರುತ್ತೆ, ಎಲ್ಲ ಜನಗಳು ಇವ್ರಿಗೆ ರಕ್ಷಣೆ ಹೊಂದಿರೋರಿಗೆ ಕಷ್ಟ ಹಿಂಸೆಗಳು ಇರುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ಈ ರೀತಿ ಹೇಳಿರೋದು. ನಾನು ಕೂಡ ಯೇಸುಸ್ವಾಮಿ ಕೂಡ ಮನುಷ್ಯರಾಗಿದ್ದಾಗ ಅನೇಕ ಶೋಧನೆಗಳು ಬಂದು ಅನೇಕ ಕಷ್ಟಗಳು ಬಂದು ಅನೇಕ ಶಿಷ್ಯರು ಕೂಡ ಯೇಸುಸ್ವಾಮಿನ ಕೂಡ ಬಿಟ್ಟು ಹೋದ್ರು, ಅನೇಕ ವಿಷಯಗಳಲ್ಲಿ ಆತನನ್ನ ಇಟ್ಕೊಟ್ಟದಕ್ಕೆ ಪಾನ್ ಮಾಡಿದ್ರು, ಏನೆಲ್ಲ ಭರ್ತಿಯ ಕಷ್ಟಗಳು ಬಂದು ನಾವೆಲ್ಲ ಬೈಬಲ್ ಅಲ್ಲಿ ನೋಡಿದೀವಿ, ಅನೇಕ ಪಾಠಗಳನ್ನ ನಾವು ಕಲ್ತಿದೀವಿ. ಅಂತ ಆತ ಗೊತ್ತು ಈ ಮನುಷ್ಯರಿಗೆ ಕೂಡ ನಾವು ಸತ್ಯದಲ್ಲಿ ನಡೆಯುವಾಗ ಏನೆಲ್ಲ ಶೋಧನೆಗಳು ಬರ್ತದೆ, ಏನೆಲ್ಲ ಕುಟುಂಬದಲ್ಲಿ ಹೋರಾಟಗಳು ಬರ್ತದೆ, ಈ ಸತ್ಯದಲ್ಲಿ ಬಂದು ಏನೆಲ್ಲ ಒಂದು ಎಲ್ಲ ಹಿಂಸೆಗಳು ಬರ್ತದೆ ಅಂತ ಗೊತ್ತು. ಆದ್ರೂ ಕೂಡ ಅವನ್ನೆಲ್ಲ ನಾವು ಲೆಕ್ಕಿಸದೆ ನಾವು ದೇವರ ದೃಷ್ಟಿ ಮಾಡುವಾಗ ದೇವರು ನಮಗೆ ಜಯ ಕೊಡ್ತಾರೆ ಎಂಬುದಾಗಿ
ನಾವು ವಾಕ್ಯದಲ್ಲಿ ನೋಡಬಹುದು. ಯಾಕೆಂದ್ರೆ ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ವಿ. ಯಾಕಂದ್ರೆ ನಾವು ಈ ರೀತಿಯ ನಡೀತೀವಿ ಎಂಬುದಾಗಿ ನಾವು ಒಡಂಬಡಿಕೆ ಮಾಡಿಕೊಂಡಾಗ ಸೈತಾನ ಏನೆಲ್ಲ ನಮ್ಮನ್ನ ಲೋಕದಲ್ಲಿ ನಡೆಸಕ್ಕೆ ಆ ಒಂದು ಆ ಕಿರೀಟ ತಪ್ಪಿಸ್ಲಿಕ್ಕೆ ಏನೆಲ್ಲ ಒಂದು ಹೋರಾಟ ಮಾಡ್ತಾನೆ ಇರ್ತಾನೆ ಪ್ರತಿದಿನ. ಆದ್ರೂ ಕೂಡ ನಾವು ಅದನ್ನ ಲೆಕ್ಕಿಸದೆ ನಮ್ಮ ಒಡೆಯನಾಗಿರುವಂತ ನಮ್ಮ ರಕ್ಷಕನು ಆಗಿರುವಂತ ವಿಮೋಚನ ಆಗಿರುವಂತ ಯೇಸು ಕ್ರಿಸ್ತನ ನಾವು ಆತನ ನೆನಪು ಮಾಡಿಕೊಂಡು ಆತನ ಲೋಕದಲ್ಲಿರುವ ಏನೆಲ್ಲ ಸಹಿಸಿಕೊಂಡ್ರು ಎಂಬುದಾಗಿ ತಿಳ್ಕೊಂಡು ಆತನ ಯಜಜಾರಣೆಯಲ್ಲಿ ನಡೆಯುವಾಗ ದೇವರು ನಿಜವಾಗ್ಲು ಖಂಡಿತ ನಮಗೆ ಜಯ ಕೊಡ್ತಾರೆ. ಯಾಕಂದ್ರೆ ದೇವರಿಗೆ ಎಲ್ಲ ವಿಷಯಗಳು ನಮಗೆ ಗೊತ್ತು, ನಮ್ಮ ಲೋಕದಲ್ಲಿ ಏನೆಲ್ಲ ಹಿಂಸೆಗಳು ಬರ್ತದೆ, ಕಷ್ಟಗಳು ಬರ್ತದೆ ಅಂತ. ಆದ್ರೂ ಕೂಡ ಅವನ್ನೆಲ್ಲ ಸಹಿಸಿಕೊಳ್ಳೋದ್ರಿಂದ ದೇವರು ನಮ್ಮನ್ನು ಕರುಣಿಸ್ತಾರೆ ಎಂಬುದಾಗಿ ನಾವು ತಿಳ್ಕೋಬಹುದು. ಯಾಕೆಂದ್ರೆ ಪೌಲರು ಕೂಡ ಒಂದು ವಿಷಯದಲ್ಲಿ ಬರೀತಾರೆ, ಯಾಕಂದ್ರೆ ಈ ಲೋಕದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಏನೆಲ್ಲ ನಮಗೆ ಹೋರಾಟಗಳು ಇರ್ತದೆ ಎಂಬುದಾಗಿ ಪೌಲರು ಕೂಡ ರೋಮಾಪುರದಲ್ಲಿ ಬರೀತಾರೆ. ಆ ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ರೋಮಾ 8:35 ಓದೋಣ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲದಿರುವುದೋ ಗಂಡಾಂತರವೋ ಖಡ್ಗವೋ. 36ನೇ ವಾಕ್ಯ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೈಗುರಿಗಳಂತೆ ಎಣಿಸಿದರು. ಅಂದ್ರೆ ಇಲ್ಲಿ ಪೌಲರು ಕೂಡ ಬರೀತಾರೆ, ಈ ಲೋಕದಲ್ಲಿ ಎಷ್ಟೆಲ್ಲ ಕಷ್ಟ ಇರುತ್ತೆ, ಎಷ್ಟೆಲ್ಲ ಸಂಕಟ ಇರುತ್ತೆ, ಏನೆಲ್ಲ ಒಂದು ತೊಂದರೆಗಳು ನಾವು ಮನುಷ್ಯರ ಮೇಲೆ ಬರ್ಬೋದು. ಒಂದ್ ಟೈಮು ಅನ್ನ ಇಲ್ಲದಂತ ಪರಿಸ್ಥಿತಿ ಬರ್ಬೋದು, ಒಂದ್ ಟೈಮು ನಮಗೆ ಈ ವಸ್ತ್ರಗಳು ಇಲ್ಲದಂತ ಪರಿಸ್ಥಿತಿ, ಈ ಲೋಕದಲ್ಲಿ ಏನೆಲ್ಲ ಹಿಂಸೆಗಳು ಬರ್ಬೋದು. ಆದ್ರೂ ಕೂಡ ನಾವು ದೇವ್ರ ವಿಷಯದಲ್ಲಿ ನಾವು ಪರಲೋಕನೆ ದೃಷ್ಟಿಸಿ ನಾವು ನಡೆಯುವಾಗ ಈ ಲೋಕದ ಕಷ್ಟಗಳು ನಮಗೇನಾಗೂ ಅಷ್ಟು ದೊಡ್ಡದು ಅನ್ಸಲ್ಲ. ಯಾಕಂದ್ರೆ ಪರಲೋಕ ಒಂದು ಸ್ಥಾನ ಸಿಗಬೇಕು ಅಂತಂದ್ರೆ ನಾವು ಈ ಲೋಕದ ಎಲ್ಲಾ ವಿಷಯಗಳನ್ನು ಕೂಡ ಪರಿಪೂರ್ಣವಾಗಿ ನಾವು ತ್ಯಜಿಸಿದ್ರೆ ಮಾತ್ರ ದೇವರು ನಾವು ಜಯ ಹೊಂದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಯೇಸು ಸ್ವಾಮಿ, ನಾನು ಕೂಡ ಜಯ ಹೊಂದಿದಾಗಿ ನೀವು ಕೂಡ ಜಯ ಹೊಂದ್ರಿ ಎಂಬುದಾಗಿ ನಾವು ವಾಕ್ಯದಲ್ಲಿ ಬರೆಯೋದನ್ನು ನೋಡ್ತೇವೆ. ಯಾಕೆಂದ್ರೆ ಅದೇ ಈ ಮಹಾಸಮ್ಮುಖ ಬಂದ್ರೆ ಇವರೆಲ್ಲರೂ ಆದ್ರೆ ಈ ಅವರು ಲೋಕದಲ್ಲಿ ಬಿದ್ದು ಹೋಗ್ತಾರೆ. ಯಾಕಂದ್ರೆ ಲೋಕದ ಅನೇಕ ಒಂದು ವಿಷಯಗಳಲ್ಲಿ ಹೋರಾಟಗಳಲ್ಲಿ ಯಾರು ಕೂಡ ಅಷ್ಟು ಈ ಪರಲೋಕದ ಎದಕ್ಕೆ ಇದು ಕೊಡಲ್ಲ ಅವರು. ಅದಕ್ಕೋಸ್ಕರ ಅವರು ಲೋಕದಲ್ಲಿ ಬಿದ್ದು ಈ ಒಂದು ಪರಲೋ ಈ 144 ಒಂದು ಕಿರೀಟನ ಒಂದು ಸ್ಥಾನನ ಕಳ್ಕೊಳ್ಳೋರಾಗಿದ್ದಾರೆ. ಅದನ್ನೇ ನಾವು 144 ನೋಡುವಾಗ ಎಲ್ಲವನ್ನು ಕೂಡ ಲೋಕದ ಎಲ್ಲ ವಿಷಯಗಳನ್ನು ಕೂಡ ಅವ್ರು ಸಹಿಸಿಕೊಂಡು ದೇವರನ್ನೇ ದೃಷ್ಟಿಸಿ ಇವ್ರು ನಡೆಯುವರಾಗಿದ್ದಾರೆ. ಅದಕ್ಕೂ ಇದಕ್ಕೆ ಇರುವ ವ್ಯತ್ಯಾಸ ಇದನ್ನಂತ ನೋಡ್ಬೋದು. ಯಾಕಂದ್ರೆ ನಾವು ಇನ್ನೊಂದು ವಾಕ್ಯ ನೋಡೋಣ, ಇಬ್ರಿಯ 2:15 ಏನ್ ಹೇಳ್ತದೆ ಅಂತಂದ್ರೆ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಸಾಕ್ ಸಿಸ್ಟರ್, ಥ್ಯಾಂಕ್ ಸಿಸ್ಟರ್. ಅಂದ್ರೆ ಇವರ ಮಹಾಸಮೂಹ ಏನಪ್ಪಾ ಅಂತಂದ್ರೆ ಇವರು ಮರಣಕ್ಕೆ ಭಯಪಡುವಂತ ಜನರಾಗಿರ್ತಾರೆ. ಅಂದ್ರೆ ಯಾಕಂದ್ರೆ ಅವರೆಲ್ಲ ಯಾಕಂದ್ರೆ ಈ ಮರಣಕ್ಕೆ ನಾವು ಅದೇ ವಿಷಯ ನೋಡುವಾಗ ನಾವು ಸಭೆ ಆಗುವಂತವ್ರು ಅಂದ್ರೆ ನಂಬಿಗಸ್ತರು ಮರಣಕ್ಕೆ ಭಯಪಡುವಂತ ಇದು ಗುಂಪಲ್ಲ. ಯಾಕಂದ್ರೆ ನಾವು ಈ ಲೋಕದಲ್ಲಿ ನಾವು ಮನುಷ್ಯರ ಶರೀರ ಹುಟ್ಟಿದಲ್ಲೇ ಒಂದಲ್ಲ ಒಂದ್ ದಿವಸ ಮರಣ ಹೊಂದಲೇಬೇಕು, ಈ ಶರೀರ ಅದು ನಾಶ ಆಗ್ಲೇಬೇಕು. ಯಾಕಂದ್ರೆ ನಮಗೆ ಗೊತ್ತು, ದೇವರು ನಮ್ಮನ್ನ ಮರಣದಲ್ಲಿ ನಡೆಸಿದ್ರು ಕೂಡ ಆತನು ನಮಗಿನ್ನ ಸತ್ಯದಲ್ಲಿ ನಡೆಸ್ತಾರೆ, ಅವ್ರು ನಮ್ಮನ್ನ ಸೆಲೆಕ್ಟ್ ಮಾಡಿದಾರೆ ಅಂತ. ಅದಕ್ಕೋಸ್ಕರ ಆ ಕಿರೀಟಕ್ಕೋಸ್ಕರ ನಾವು ಹೋರಾಡೋರಾಗಿದ್ದೇವೆ. ಆದ್ರೆ ಮಹಾಸಮೂಹವನ್ನ ನಾವು ನೋಡುವಾಗ ಅವರು ಈ ಲೋಕದ ಅವ್ರು ಮರಣಕ್ಕೆ ಎದುರ್ತಾರೆ, ಅವ್ರಿಗೆ ಮರಣ ಬರಬಾರ್ದು. ಯಾಕಂದ್ರೆ ಅವರು ಮರಣಕ್ಕೆ ಭಯಪಟ್ಟು ಈ ಲೋಕದ ಒಂದು ಜೀವಿತಕ್ಕೆ ಈ ಲೋಕದ ಒಂದು ಎಲ್ಲ ಆಡಂಬರಕ್ಕೆ ಆಸೆಗೆ ಅವ್ರು ಒಳಗಾಗೋದ್ರಿಂದ ಅವರು ಈ ಕಿರೀಟನ ಹೊಂದ್ಲಿಕ್ಕೆ ಆಗಲ್ಲ. ಅವ್ರು ಎಲ್ಲಿಕ್ ಇರ್ತಾರೆ ಅಂತಂದ್ರೆ ಪರಲೋಕದ, ಈಗ ನಾವು 7:9 ನೋಡುವಾಗೆ ಸಿಂಹಾಸನದ ಅವರು ಸಿಂಹಾಸನದ ಹತ್ತಿರ ಇರ್ತಾರೆ, ಮುಂದೆ ಇದ್ದು ಅವ್ರು ಸೇವಕರಾಗಿರ್ತಾರೆ ಹೊರತು ಅವರ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಂತ ಅವಕಾಶ ಅವ್ರಿಗಿಲ್ಲ. ಯಾಕಂದ್ರೆ ಆ ಅವಕಾಶನ ದೇವರು ಆ ಸಣ್ಣ ಆ ಚಿಕ್ಕ ಹೆಣ್ಣಿಗೆ ಮಾತ್ರ ಅನುಗ್ರಹಿಸಿದ್ದಾರೆ. ಆ ದೊಡ್ಡ ಸಮೂಹ ಪರಲೋಕಕ್ಕೆ ಎಲ್ಲ ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಯೇಸು ಕ್ರಿಸ್ತನ ರಕ್ಷಕ ಅಂತ ನಂಬೋದು, ಯಾರು ಬೇಕಾದ್ರೂ ಕೂಡ ಬರ್ಬೋದು. ಆದ್ರೆ ನಮಗೆ ಇದು ಪ್ರೈಸ್ ಇರೋದು ಕಿರೀಟ ಇರೋದು 144 ಮಾತ್ರ. ಯಾಕಂದ್ರೆ ಅದ್ರ ಮೇಲೆ ಒಂದು ಜಾಸ್ತಿ ಇಲ್ಲ, ಒಂದು ಕಡಿಮೆ ಇಲ್ಲ. ಅಷ್ಟು ಜನ ಮಾತ್ರ ಸೆಲೆಕ್ಟ್ ಹೋಗ್ಬೋದು, ಎಲ್ಲರೂ ಕೂಡ ಓಡ್ಬೋದು. ಆದ್ರೆ ಕಿರೀಟ ಗೆಲ್ಲರು ಮಾತ್ರ ಅಷ್ಟು ಮಾತ್ರ ದೇವರು
ಅದು ಇರೋರಿಗೆ ಅಷ್ಟೇ ಅವಕಾಶ ಕೊಟ್ಟಿರೋದು, ಯಾಕಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಇರಲ್ಲ. ಅದಕ್ಕೋಸ್ಕರ ಏಳು ಏಳು ಒಂಬತ್ತರಲ್ಲಿ ಕೆಳಗಡೆ ಸ್ವಲ್ಪ ಪ್ರಕಟಣೆ ಏಳು ಒಂಬತ್ತರಲ್ಲಿ ಕೆಳಗಿನ ವಾಕ್ಯ ಸ್ವಲ್ಪ ಅವರು ಸಕಲ ಜನಾಂಗ ಕುಲ ಭಾಷೆ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನ ಆಸೀನರೂಢರಾಗಿ ತಮ್ಮ ದೇವರಿಗೂ ಯಜ್ಞದ ಕುರಿಯಾದಸನಿಗೂ ನಮಗೆ ರಕ್ಷಣೆಯುಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಸಾಕು ಅಂದ್ರೆ ನಾವು ವಾಕ್ಯದಲ್ಲಿ ನೋಡುವಾಗ ಅವರು ಬಿಳಿ ನಿಲುವಂಗಿಗಳನ್ನ ಈ ಮಹಾಸಮೂಹದರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನ ಇಟ್ಕೊಂಡಿದ್ರು ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದ್ರೆ ನಾವು ಖರ್ಜೂರದ ಗರಿಗಳು ಎಂಬುದಾಗಿ ಬೈಬಲ್ ನೋಡುವಾಗ ಅನೇಕ ಯೇಸು ಕ್ರಿಸ್ತರು ಸಹ ನಾವು ನೋಡ್ತೇವೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಖರ್ಜೂರದ ಗರಿ ಏನಪ್ಪ ಸಂಕೇತ ಅಂತ ನೋಡುವಾಗ ಅದು ಜಯದ ಸಂಕೇತ. ಅಂದ್ರೆ ಯುದ್ಧದಿಂದ ಗೆದ್ದು ಬರುವಾಗ ಯೇಸುಸ್ವಾಮಿ ಕೂಡ ಯೆರೂಸಲೇಮಿಗೆ ಬರುವಾಗ ಅಲ್ಲಿ ಕೂಡ ಖರ್ಜೂರದ ಗರಿಗಳನ್ನ ಇಟ್ಕೊಂಡು ಆತನಿಗೆ ನಾವು ಆತನನ್ನ ಮುಂದೆ ಜಯ ಎಂಬುದನ್ನ ನಾವು ಕೂಗೋದನ್ನ ನೋಡ್ತೇವೆ. ಅದನ್ನು ಕೂಡ ನಾವು ವಾಕ್ಯದಲ್ಲಿ ಓದೋಣ. ಯೋಹಾನ 12:13-14 ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರೇಲ್ನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಅಂದ್ರೆ ನೋಡಿ ಯಸ್ವಾಮಿ ಬರುವಾಗ ಖರ್ಜೂರದ ಗರಿಗಳನ್ನ ತಕ್ಕೊಂಡು ಅಂದ್ರೆ ಇದೇನಪ್ಪ ಅಂದ್ರೆ ಜಯದ ಸಂಕೇತ. ಅಂದ್ರೆ ಗೆದ್ದವರಿಗೆ ಇವರು ಇಸ್ರೇಲ್ರು ತೋರಿಸುವಂತ ಸಂಕೇತ. ಅಂದ್ರೆ ಖರ್ಜೂರದ ಗರಿಯನ್ನು ಇಟ್ಕೊಳ್ಳುವಾಗ ಅದು ಗೆಲುವಿನ ಸಂಕೇತ ಎಂಬುದನ್ನ ನಾವು ಬೈಬಲ್ ನೋಡ್ತೇವೆ. ಅಂದ್ರೆ ಅದು ಸಂಕೇತವಾಗಿ ನಾವು ತೋರಿಸ್ತೈತೆ. ಅಂದ್ರೆ ಈ ಅಂದ್ರೆ ಗೆದ್ದಿರೋರು ಮಾತ್ರ ಅಂದ್ರೆ ಪರಲೋಕಕ್ಕೋರಿಗೆ ಮಾತ್ರ ಅದು ಗೆಲುವು ಎಂಬುದಾಗಿ ನಾವು ಹೇಳ್ಬೋದು. ಇನ್ನೊಂದು ವಾಕ್ಯವನ್ನು ನೋಡೋಣ, ಪ್ರಕಟಣೆ 7:13-14. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಸಾಕು ಸಿಸ್ಟರ್. ಅಂದ್ರೆ ವಾಕ್ಯದಲ್ಲಿ ನೋಡುವಾಗ ಬಿಳಿ ನಿಲು ಇಲ್ಲಿ ಒಬ್ಬ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವುದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ಕೇಳುವಾಗ ಅಯ್ಯ ನೀನೇ ಬಲ್ಲೆ, ಅವ್ರು ನಿನಗೆ ಇವರು ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಅಂತ ಹೇಳಿ ವಾಕ್ಯ ಹೇಳ್ತದೆ. ಅಂದ್ರೆ ಇವರು ಕೂಡ ಬಹಳ ಹಿಂಸೆ ಅನುಭವಿಸ್ತಿದವರೇ. ಅಂದ್ರೆ ಚಿಕ್ಕ ಹೆಂಡು ಕೂಡ ಇವರು ಹಿಂಸೆ ಅನುಭವಿಸೋರೆ. ಆದ್ರೆ ಈ ಚಿಕ್ಕ ಹೆಂಡಿಗೂ ದೊಡ್ಡ ಹೆಂಡಿಗೂ ಬಹಳ ವ್ಯತ್ಯಾಸ ಇದೆ. ಇವರು ಮಹಾಹಿಂಸೆ ಅನುಭವಿಸಿದ್ರು ಕೂಡ ಈ ಲೋಕಕ್ಕೋಸ್ಕರ ಏನೆಲ್ಲ ಒಂದು ಅವರ ಆಸೆ ಆಕಾಂಕ್ಷೆಗಳು ಒಳಗಾಗ್ತಾರೆ. ಆದ್ರೆ ಚಿಕ್ಕ ಹೆಂಡು ಎಷ್ಟು ಹಿಂಸೆ ಅನುಭವಿಸಿದ್ರು ಕೂಡ ಲೋಕದಲ್ಲಿ ಯಾವುದೇ ವಿಷಯದಲ್ಲಿ ಕೂಡ ಅವರು ಇನ್ವಾಲ್ವ್ ಆಗಲ್ಲ. ಎಲ್ಲವನ್ನು ಕೂಡ ದೇವ್ರ ವಿಷಯದಲ್ಲಿ ಕೂಡ ಅವರು ಎಷ್ಟು ಕಷ್ಟಗಳು ಬಂದ್ರು ಕೂಡ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಎಂತ ಹಿಂಸೆಯಕ್ಕೆ ಬಂದ್ರು ಕೂಡ ಆ ಕಿರೀಟ ಗೆಲ್ಲೋದಕ್ಕೋಸ್ಕರ ಏನು ಎಲ್ಲವನ್ನು ಸಹಿಸಿಕೊಂಡು ಎಲ್ಲವನ್ನು ಕೂಡ ಅವರು ಬದಿಗಿಟ್ಟು ಆ ಕಿರೀಟಕ್ಕೋಸ್ಕರ ಓಡೋರಾಗ್ತಾರೆ. ಆದ್ರೆ ಮಹಾ ಸಮೂಹ ನೋಡುವಾಗ ಅನೇಕ ವಿಷಯಗಳಲ್ಲಿ ಅವರು ಲೋಕ ವಿಷಯಗಳಲ್ಲಿ ಬಿದ್ದು ಹೋಗ್ತಾರೆ. ಯಾಕಂದ್ರೆ ಮರಣಕ್ಕೂ ಕೂಡ ಎದುರುತ್ತಾರೆ. ಇದ್ರಲ್ಲಿ ದೇವ್ರಿಗೆ ಅಷ್ಟು ಭಯ ಇರಲ್ಲ. ಅದನ್ನ ನೋಡುವಾಗ ಇದು ಐತಲ್ಲ ಬಿಳಿ ನಿಲುವಂಗಿಗಳನ್ನ ಅವರು ಕೊಳೆ ಮಾಡ್ಕಂತಾರೆ. ಕೊಳೆ ಮಾಡ್ಕಂತಾರೆ ಅಂತಂದ್ರೆ ಬಿಳಿ ನಿಲುವಂಗಿ ಅಂದ್ರೆ ನಾವು ನೋಡ್ತೀವಿ ಯೇಸು ನಮಗೆ ಒಂದು ನೀತಿ ವಸ್ತ್ರ ಕೊಟ್ಟಿದ್ದಾರೆ. ಅಂದ್ರೆ ನಾವ್ ಯಾವಾಗ ನಾವು ದೇವ್ರ ಹತ್ರ ಒಡಂಬಡಿಕೆ ಮಾಡಿಕೊಂಡ್ವೋ, ಯಾವಾಗ ನಾವು ದೇವ್ರ ಹತ್ರ ಒಂದು ಜೀಸಸ್ತ್ರ ತಗೊಂಡ್ಮೇಲೆ ನಾವು ಈ ರೀತಿ ಬದುಕ್ತಿ ಎಂಬುದಾಗಿ ನಾವು ಹೃದಯದಲ್ಲಿ ನಾವು ಸುನ್ನತಿ ಮಾಡಿಸಿದ್ವೋ ಅವತ್ತಿಂದ ದೇವರು ನಮಗೆ ನೀತಿ ವಸ್ತ್ರ ಹಾಕಿದ್ದಾರೆ. ಆ ನೀತಿ ವಸ್ತ್ರವನ್ನ ನಾವ್ ಯಾವತ್ತೂ ಕೊಳೆ ಮಾಡ್ಕೋಬಾರ್ದು. ಕೊಳೆ ಮಾಡ್ಕೋಬಾರ್ದು ಅಂತಂದ್ರೆ ಏನಪ್ಪಾ ಅಂದ್ರೆ ಲೋಕದಲ್ಲಿ ನಾವು ಕೂಡ ಇದ್ದೀವಿ. ಇರುವಾಗ ನಾವು ಏನೆಲ್ಲ ಲೋಕದಲ್ಲಿ ದಿನನಿತ್ಯ ಏನೆಲ್ಲ ನಮ್ಮ ಶೋಧನೆಗಳು ಬರ್ತದೆ, ನಮ್ಮ ಕುಟುಂಬದಲ್ಲಿ ನಮ್ಮ ಫ್ಯಾಮಿಲಿಯಿಂದಲೇ ಶೋಧನೆ ಇರ್ಬೋದು, ನಮ್ಮ ತಮ್ಮನ ಶೋಧನೆಯಿಂದ ಬರ್ಬೋದು, ಯಾವ ಸಹೋದರ ಶೋಧನೆಯಿಂದ ಬರ್ಬೋದು, ಏನೆಲ್ಲ ಒಂದು ಹೋರಾಟಗಳು ಕುಟುಂಬದಲ್ಲಿ ಬರ್ತದೆ ಅಂತ ಟೈಮ್ದಲ್ಲಿ. ಆಮೇಲೆ ನಾವು ಬಾಯಿ ಮಾತಾಡುವಾಗ ಏನೋ ಒಂದು ಕೆಟ್ಟ ಶಬ್ದ ಶೋಧನೆ ಬರುತ್ತೆ, ಏನೆಲ್ಲ ಒಂದು ಪಾಪ ಮಾಡ್ತೀವಿ ದಿನನಿತ್ಯ, ಎಷ್ಟೆಲ್ಲ ಪಾಪ ಮಾಡ್ತೀವಿ. ಆದ ನಾವೇನ್ ಚಿಕ್ಕ ಹಿಂಡ ಏನ್ ಮಾಡ್ಬೇಕು ಅಂತಂದ್ರೆ ನಾವು ದೇವ್ರಿಗೆ ಭಯಪಟ್ಟು ನಾವೇನೆಲ್ಲ ಮಾಡಿದ್ರು ಕೂಡ ದೇವರು ನಮ್ಮನ್ನ ಯಾವಾಗ್ಲೂ ನೋಡ್ತಿರ್ತಾರೆ. ಆ ಕ್ಷಣದಲ್ಲೇ ನಾವು ಆ ದಿನಲ್ಲೇ ನಾವು ಪಾಪ ಮಾಡುವಾಗ ತಪ್ಪು ಮಾಡುವಾಗ ದೇವ್ರ ಹತ್ರ
ನಾವು ನಮ್ಮನ್ನ ಸಜೀವ ಯಜ್ಞವಾಗಿ ನಾವು ಸಮರ್ಪಣೆ ಮಾಡುವಾಗ ಆ ದಿನ ನಾವು ನಮ್ಮ ತಪ್ಪುಗಳನ್ನ ನಮ್ಮ ಪಾಪಗಳನ್ನ ನಾವು ಒಪ್ಪಿಸಿ ನಾವು ಹರಕೆ ಮಾಡಿ ಬಿಟ್ಟು ಬಿಡುವಾಗ ದೇವರು ನಮಗೆ ಕರುಣೆ ತೋರಿಸ್ತಾರೆ. ಏಕೆಂದ್ರೆ ಅದು ನಿಲುವಂಗಿ ಅಂದ್ರೆ ನಿಲುವಂಗಿ ಅಂದ್ರೆ ನಮ್ಮ ಆ ನೀತಿ ವಸ್ತ್ರನ ನಾವು ಯಾವತ್ತು ಕೊಳೆ ಮಾಡ್ಕೋಬಾರ್ದು. ಯಾಕಂದ್ರೆ ಒಂದು ಬಿಳಿ ವಸ್ತ್ರದ ಮೇಲೆ ಏನೇ ಒಂದು ಕಪ್ಪು ಮಚ್ಚೆ ಬಿದ್ರೆ ಎಷ್ಟು ಅದು ಕರೆ ಆಗುತ್ತೋ ಅದೇ ರೀತಿಯಲ್ಲಿ ನಾವು ಏನಾದ್ರು ಪಾಪ ಮಾಡುವಾಗ ಒಂದು ಚಿಕ್ಕ ಪಾಪ ಆದ್ರೂ ಕೂಡ ದೇವ್ರ ವಿಷಯದಲ್ಲಿ ನಾವು ಭಯಪಟ್ಟು ನಾವು ಪ್ರೇಯರ್ ಪ್ರತಿದಿನ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ Rom 12:1 ಹೇಳುವ ಹಾಗೆ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವಂತ ನಾವು ಜನ ಆಗಿರ್ಬೇಕು. ಆದ್ರೆ ದೊಡ್ಡ ಸಮೂಹ ನೋಡುವಾಗ ಅವ್ರ ಈ ವಿಷಯಗಳಲ್ಲಿ ಅವ್ರ ದೇವರಿಗೆ ಏನು ಸಮರ್ಪಣೆ ಮಾಡಲ್ಲ, ಅವ್ರು ದೇವ್ರನ್ನೇ ಯಜ್ಞವಾಗಿ ಸಮರ್ಪಣೆ ಪಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ನಾವು ಕೂಡ ದೇವ್ರಿಗೆ ಭಯ ಪಡುವಾಗ ದೇವರು ನಮ್ಮನ್ನ ಎಷ್ಟು ಎಂತ ಇಕ್ಕಟ್ಟಿನ ಇದ್ರು ಕೂಡ ದೇವರು ನಮ್ಗೆ ಸಹಾಯ ಮಾಡ್ತಾರೆ ಎಂಬುದ ಹೇಳ್ಬೋದು. ಯಾಕಂದ್ರೆ ಅದು ನಮ್ಮ ಪಾಪಗಳು ಹೆಂಗಪ್ಪ ಅಂತಂದ್ರೆ ನಾವು ಪ್ರವಾದಿ ಯಶಾಯ ಒಂದ್ ಕಡೆ ಬರೀತಾರೆ Sister 64:6 ಇವ್ರು ಯಾರು ಓದ್ರಿ ಸಿಸ್ಟರ್? Yashaya 64:6 ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರಗೆಲೆಯೋ ಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ಅಂದ್ರೆ ದೇವರು ವಾಕ್ಯ ಹೇಳ್ತದೆ ನಮ್ಮ ನೀತಿ ವಸ್ತ್ರ ನಮ್ಮ ಪಾಪಗಳು ಹೆಂಗ ಅಂತಂದ್ರೆ ನಮ್ಮ ಕಾರ್ಯಗಳು ಹೆಂಗ ಅಂದ್ರೆ ಒಲೆಯ ಬಟ್ಟೆ ಅಂತಿವೆ. ಅಂದ್ರೆ ಬಹಳ ಗಲೀಜಾದ ಬಟ್ಟೆ ನಾವು ನಮ್ಮೆಲ್ಲಾ ಕಾರ್ಯಗಳು ನಮ್ಮ ಯೋಚನೆಗಳು ನಮ್ಮೆಲ್ಲಾ ನಡವಳಿಕೆಗಳು ನಮ್ಮ ಮಾತುಗಳು ಎಲ್ಲವೂ ಕೂಡ ಅದೇ ರೀತಿಯಾಗಿ ಒಲೆ ಬಟ್ಟೆ ಅಂದ್ರೆ ಅದು ಅಷ್ಟು ಬರ್ತಿ ಕೊಳೆಯಾದಂತ ಬಟ್ಟೆ. ಅಂದ್ರೆ ಯಾವ್ದಕ್ಕ ನಾವು ಹೋಲಿಕೆ ಮಾಡುದು ಅಂದ್ರೆ ಅನೇಕ ನಮ್ಮ ಸಹೋದರಿಯರು ಈಗ ನಮ್ಮ ಅಡಿಗೆ ಮನೆಯಲ್ಲಿ ಒಂದು ಬಟ್ಟೆ ಇರುತ್ತೆ ಏನೋ ಮಸಿ ಬಟ್ಟೆ ಅಂತ ಹೇಳ್ತಾರೆ, ಅದನ್ನ ಎಷ್ಟು ನಾವು ಸರ್ಫ್ ಎಕ್ಸೆಲ್ ಹಾಕಿರು ಎಷ್ಟು ದಿನ ನೆನೆ ಇಟ್ರು ಕೂಡ ಅದು ಬಟ್ಟೆನ ಕೊಳೆ ತೆಗಿಯಕ್ ಆಗಲ್ಲ. ಅದಕ್ಕೆ ನಾವು ಹೋಲಿಕೆ ಮಾಡ್ಕೋಬಹುದು. ಯಾಕಂದ್ರೆ ನಮ್ಮ ಕಾರ್ಯಗಳೆಲ್ಲ ಅಷ್ಟೇ, ನಾವ್ ಯಾರು ಕೂಡ ನೀತಿವಂತರಲ್ಲ, ಯಾರು ಕೂಡ ಒಳ್ಳೆಯವರಲ್ಲ. ದೇವ್ರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಪಾಪಿಗಳೇ. ಈ ಬಟ್ಟೆ ರೀತಿಯಲ್ಲಿ ನಾವಿದ್ದೀವಿ ದೇವ್ರ ವಿಷಯದಲ್ಲಿ. ಇಂಥ ಬಟ್ಟೆನ ತೆಗೆದ್ಬಿಟ್ಟು ದೇವರು ನಮ್ಮನ್ನ ಸತ್ಯದಲ್ಲಿ ಇವತ್ತು ನಡೆಸಿ ನಮಗೆ ಇಂತಹ ಸತ್ಯನ ಕೊಟ್ಟು ಇಲ್ಲ ಈ ಲೋಕದಿಂದ ನಮ್ಮ ತೆಗೆದು ಸಪರೇಟ್ ಆಗಿ ನಮ್ಮನ್ನ ನಡೆಸಿ ಬರುವಾಗ ಎಲ್ಲಾ ಕಾರ್ಯಗಳನ್ನ ಬಿಟ್ಟು ನಾವು ದೇವ್ರ ವಿಷಯದಲ್ಲಿ ಭಯಪಟ್ಟು ನಡೆಯುವಾಗ ಆ ನೀತಿ ವಸ್ತ್ರವನ್ನು ನಾವು ಕೊಳೆ ಮಾಡ್ಕೊಂಡ ಹಾಗೆ ದೇವ್ರ ದೃಷ್ಟಿಯಲ್ಲಿ ನಾವು ದಿನನಿತ್ಯ ನಮ್ಮ ಆರಕೆಗಳನ್ನು ಮಾಡಿ ಆತನ ಸರಿಯಾದ ಜಾಡಿನಲ್ಲಿ ನಾವು ಭಯಪಟ್ಟು ನಾವು ದೇವರಿಗೆ ನಡೆಯುವಾಗ ನಿಜವಾಗ್ಲೂ ದೇವರು ಸಹಾಯ ಮಾಡ್ತಾರೆ ಅಂತ ನಂಬ್ತೀವಿ. ಯಾಕಂದ್ರೆ ಮಹಾಸಮೂಹ ಈ ರೀತಿಯಲ್ಲಿ ಅವರು ನಡೆಯೋದಿಲ್ಲ, ಎಲ್ಲವನ್ನು ಕೂಡ ಲೋಕದಲ್ಲಿಯೂ ಕೂಡ ಇರ್ತಾರೆ, ಇಲ್ಲ ದೇವರಿಗೂ ಸ್ವಲ್ಪ ಭಯ ಪಡ್ತಾರೆ, ಲೋಕದಲ್ಲೂ ಕೂಡ ಅವ್ರು ನಡೀತಾರೆ. ಅದಕ್ಕೂ ಇದನ್ನ ಹೋಲಿಕೆ ಮಾಡಿ ಹೇಳ್ಬೋದು. ಇನ್ನೊಂದು ವಾಕ್ಯವನ್ನು ನೋಡೋಣ, 61:10 ಏನು ನೋಡ 61:10 ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಇಟ್ಟುವುದು, ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಥ್ಯಾಂಕ್ ಯು ಸಿಸ್ಟರ್. ದೇವ ಕೇಳ್ತದೆ ವಧುವು ತನ್ನ ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಅಂದ್ರೆ ದೇವರು ಇಂತಹ ಪಾಪಿಗಳಾದ ನಮ್ಮನ್ನ ಲೋಕದಿಂದ ತೆಗೆದು ಆತ ನಮಗೆ ರಕ್ಷಣೆ ಕೊಟ್ಟು ಆತನ ನೀತಿ ವಸ್ತ್ರವನ್ನು ನಮ್ಮೇಲೆ ಏನು ಗೊತ್ತಿಲ್ಲದಂತ ನಮ್ಮೇಲೆ ನಾವು ಎಲ್ಲರೂ ಕೂಡ ಸಹೋದರಿದ್ವಿ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಎಲ್ಲೆಲ್ಲೋ ಇದ್ವಿ, ಎಲ್ಲೆಲ್ಲ ಬಾಬೆಲ್ಲಲ್ಲಿ ನಾವು ಸುಳ್ಳೆಲ್ಲ ಕೇಳಿ ನಮಗೆ ಸತ್ಯ ಏನು ಗೊತ್ತಿದ್ರೆ ಇಂಥವ್ರನ್ನೆಲ್ಲ ದೇವ್ರು ನಮ್ಮನ್ನ ಆರಿಸ್ಕೊಂಡು ನಾವ್ ಯಾರು ಕೂಡ ಐಶ್ವರ್ಯವಂತರಲ್ಲ, ನಾವ್ ಯಾರು ಕೂಡ ಜ್ಞಾನಿಗಳಲ್ಲ, ನಾವ್ ಯಾರು ಕೂಡ ಬುದ್ಧಿವಂತರಲ್ಲ, ನಾವ್ ಯಾರು ಕೂಡ ಏನಿಲ್ಲ, ಇಂಥವ್ರನ್ನ ದೇವ್ರು ನಮಗೆ ರಕ್ಷಣೆಯಲ್ಲಿ ಕರೆದು ಈ ಸತ್ಯ ಕೊಟ್ಟು ಆತನ ನೀತಿ ವಸ್ತ್ರ ನಮ್ಮ ಮೇಲೆ ಕೊಟ್ಟಿರುವಾಗ ಖಂಡಿತ ನಿಜವಾಗ್ಲೂ ನಾವು ಆತನಿಗೆ ವಾಕ್ಯಕ್ಕೆ ಭಯಪಟ್ಟು ಆತನ ಕಾರ್ಯಗಳಿಗೆ ಭಯಪಟ್ಟು ನಾವು ನಮ್ಮ ಕಿರೀಟ ನಾವು ಇನ್ನೊಬ್ರು ಬಿಟ್ಕೊಡ್ದ ಹಾಗೆ ಎಲ್ಲವನ್ನು ಸಹಿಸಿಕೊಂಡು ಸಹೋದರ ನಾವೆಲ್ಲರೂ ಕೂಡ ಏನೆಲ್ಲ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಜೊತೆಗೆ ನಡೆಯುವಾಗ ದೇವ್ರು ನಿಜವಾಗ್ಲೂ ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಪೌಲ್ರು ಬರೀತಾರೆ ನೀವು ಸಹಿಸಿಕೊಳ್ಳದಂತ ನನ್ನ ಶೋಧನೆಗಳನ್ನ ನಾನು ಕೊಡಲ್ಲ, ಸಹಿಸಿಕೊಳ್ಳುವಂತ ಶೋಧನೆಗಳನ್ನ ನಾನು ಕೊಡ್ತೇನೆ ಎಂಬುದು. ಯಾಕಂದ್ರೆ ದೇವರಿಗೆ ಎಲ್ಲವೂ ಸಹ ನಮ್ಮ ಜೀವಿತದಲ್ಲಿ ಏನೆಲ್ಲಾ
ಆತನಿಗೆ ಗೊತ್ತು ಏನೆಲ್ಲ ಕೊಡಬೇಕು ಏನೆಲ್ಲ ಇದೆ ಅಂತಲ್ಲ ಆತ. ಯಾಕಂದ್ರೆ ದೇವರು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲಗಳಲ್ಲಿ ಎಲ್ಲ ಇರುವಂತ ದೇವರು. ಯಾಕಂದ್ರೆ ಪ್ರತಿಯೊಂದು ನಾಳಿನ ದಿನ ಆತನಿಗೆ ಗೊತ್ತು, ನನ್ನ ಮುಂದಿನ ವರ್ಷ ನನ್ನ ಜೀವನ ಆತನಿಗೆ ಗೊತ್ತು, ಎಲ್ಲವೂ ಸಹ ಆತನಿಗೆ ಗೊತ್ತಿರೋದ್ರಿಂದ ನಮ್ಮನ್ನ ಹೆಂಗ್ ನಡೆಸ್ಬೇಕು, ಯಾವ ಶೋಧನೆಯಲ್ಲಿ ನಡೆಸಿದ್ರೆ ಇವ್ರ ಕೈಲಿ ಆಗಲ್ಲ ಅಂತ ಎಲ್ಲ ವಿಷಯಗಳು ಗೊತ್ತಿರುವಾಗ ದೇವ್ರ ಅಂತ ಕಷ್ಟಕ್ಕೆ ನಮ್ಮನ್ನ ಒಳಪಡಿಸಲ್ಲ. ಯಾಕಂದ್ರೆ ಒಂದ್ ಕಡೆ ದೇವ್ರ ವಾಕ್ಯ ಹೇಳ್ತದೆ, ದುಷ್ಟರ ಸಾವಿನಲ್ಲೂ ಕೂಡ ನಾನು ಸಂತೋಷ ಪಡಲ್ಲ ಅಂತ. ಹಂಗ ದೇವ್ರ ವಾಕ್ಯ ಕೇಳಿರುವಾಗ ಖಂಡಿತ ನಮ್ಮನ್ನ ಅಷ್ಟೊಂದು ಕಷ್ಟದಲ್ಲಿ ಹಿಂಸೆ ಪಡಿಸಿ ನಡೆಸುವಂತ ದೇವರು ನಮ್ಮ ತಂದೆಯ ದೇವ್ರ ಅಲ್ಲ. ಯಾಕಂದ್ರೆ ನಾವು ಆ ಒಂದು ತಿಳ್ಕೊಂಡ್ಬಿಟ್ಟು ನಾವು ದೇವ್ರಿಗೆ ಭಯಪಟ್ಟು ನಡೆಯುವಾಗ ನಮ್ಮನ್ನ ನಿಜವಾಗ್ಲು ದೇವ್ರು ನಮ್ಗೆ ಖಂಡಿತ ಆ ಒಂದು ಗುಂಪಿಗೆ ಆ ಒಂದು ಆರ್ ಸೆಲೆಕ್ಟ್ ಆ ಒಂದು ಕಿರೀಟವನ್ನ ನಾವು ತಗೊಳ್ಳಿಕ್ಕೆ ಓಡ್ತೀವಿ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಪ್ರಯತ್ನ ಪಡೋಣ, ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ, ಮಲಾಖಿ 3:2. ಮಲಾಖಿ ಆತನು ಬರುವ ದಿನವನ್ನು ಯಾರು ತಾಳಾರು, ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು, ಆತನು ಅಕ್ಕ ಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕ್ಕ ಸಾಲಿಗಿನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸದ್ಧರ್ಮಿಗಳಾಗಿ ಯಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು. ಸಾಕಷ್ಟು ದೇವರ ವಾಕ್ಯದಲ್ಲಿ ನೋಡುವಾಗ ಆತನ ದೇವರ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ ಎಂಬುದ. ಯಾಕಂದ್ರೆ ನಾವು ಪಾಪ ದೇವ್ರ ಈಗ ಸೈತಾನ್ ನೀನು ಸತ್ಯಕ್ಕೆ ಬಂದ್ಮೇಲೆ ಅವನು ಸೈತಾನನಿಗೆ ನಮ್ಮ ಮೇಲೆ ಬಹಳ ಇದು. ಯಾಕಂದ್ರೆ ಇವರು ಬಾಬಿಲಲ್ಲಿ ಇದ್ರು, ಇವ್ರು ಸತ್ಯ ಏನು ಅಂತ ಗೊತ್ತಿಲ್ಲ. ಈಗ ಸತ್ಯಕ್ಕೆ ಒಂದ್ರೆ ನಾವು ಬಹಳ ಎಚ್ಚರವಾಗಿರ್ಬೇಕು. ಪ್ರತಿಯೊಂದು ವಿಷಯದಲ್ಲಿ ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ನಮ್ಮನ್ನೇನೆಲ್ಲ ಆತನ ವಂಚಿಸ್ತಿರ್ತಾನೆ, ಕೆಲವೊಂದು ವಿಷಯದಲ್ಲಿ ಪಾಪಕ್ಕೆ ನಮ್ಮ ಪ್ರೇರೇಪಿಸ್ತಿರ್ತಾನೆ. ಅದಕ್ಕೋಸ್ಕರ ನಾವು ಎಲ್ಲಾ ವಿಷಯಗಳಲ್ಲೂ 24 ಗಂಟೆಗಳ ಎಚ್ಚರದಿಂದ ನಾವಿದ್ದು ಈ ಲೋಕದಲ್ಲಿ ನಾವು ನಡೆಯುವಾಗ ನಾವು ಪರಿಶುದ್ಧರಾಗಿ ನಾವು ಜೀವಿಸುವಾಗ ದೇವರು ಖಂಡಿತ ನಮಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ನಾವು ಈ ರೀತಿ ನಾವು ದೇವ್ರಿಗೆ ಭಯ ಪಡಲಿಲ್ಲ ಅಂತಂದ್ರೆ, ಇಷ್ಟೆಲ್ಲ ವಾಕ್ಯ ಕೇಳಿ ಕೂಡ ನಾವು ನಡೀಲಿಲ್ಲ ಅಂತಂದ್ರೆ ದೇವ್ರ ವಾಕ್ಯ ಹೇಳ್ತದೆ ಬೆಂಕಿ ಅಗಸನ ಚೌಳಿಗೂ ಸಮನಾಗಿದ್ದಾನೆ. ಚೌಳು ಅಂತ ಮೋಸ್ಟ್ಲಿ ನಾವು ನೋಡ್ಬೋದು, ಅದ ಹಳ್ಳಿಯಲ್ಲಿ ಸಿಗುತ್ತೆ ಚೌಳು ಅಂತ. ಮೊದಲೆಲ್ಲ ಬಟ್ಟೆಗಳನ್ನ ತೊಳಿಲಿಕ್ಕೆ ಅದು ಉಪಯೋಗಿಸ್ತಿದ್ರು. ಅದು ಎಷ್ಟು ಶಾರ್ಪ್ ಅಂದ್ರೆ ಅದು ಬರ್ತಿ ಇದಿರುತ್ತೆ. ಇವಾಗೆಲ್ಲ ಸರ್ಫ್ ಎಕ್ಸೆಲ್ ಅವಾಗೆಲ್ಲ ಇವಾಗ ಬಂದಿರೋದು. ಅದು ಚೌಳು ಐತಲ್ಲ, ಮಣ್ಣಿನ ರೀತಿ ಇರುತ್ತದು. ಅದು ಅಷ್ಟು ಕ್ವಾಲಿಟಿ, ಯಾಕಂದ್ರೆ ಅಷ್ಟು ಪವರ್ ಇರ್ತದ ಅದಕ್ಕೆ ಅಷ್ಟು. ಯಾಕಂದ್ರೆ ಅಕಸ್ಸಾಲಿ ಈಗ ನಮ್ಮನ್ನ ಪಾಪಗಳನ್ನ ನಾವು ದೇವ್ರ ಹತ್ರ ನಾವು ಒಪ್ಪಿಸ್ಕೊಡ್ಲಿಲ್ಲ ಅಂತಂದ್ರೆ ದೇವ್ರು ನಮ್ಮನ್ನ ಸೈತಾನ ಕೈಗೆ ಒಪ್ಪಿಸ್ಬಿಡ್ತಾನೆ. ಅಂದ್ರೆ ನೋಡ್ರಿ, ನಮ್ದು ನಾವು ದೇವ್ ಅವನ್ ನಾವು ಈಗ ಸತ್ಯಕ್ಕೆ ಬಂದ್ಮೇಲೆ ಸೈತಾನ್ ನಮ್ಮನ್ನ ಸುಮ್ನೆ ಬಿಡ್ತಾನ? ಸುಮ್ನೆ ಬಿಡಲ್ಲ. ಆತನ ಅದು ಸಿಕ್ಕದ್ದೇ ಕಾಯ್ತದ ನೀವ್ರ ಏನ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ನಾವು ಆ ರೀತಿ ಅಲ್ಲೇ ಒಪ್ಪಿಸ್ಕೊಂಡ್ ಬಿಡದಂಗೆ ನಾವು ದೇವ್ರ ವಿಷಯದಲ್ಲಿ ಕೂಡ ನಾವು ಭಯ ಪಡುವಾಗ ದೇವ್ರು ನಮ್ ನಡೆಸ್ತಾನೆ. ಯಾಕಂದ್ರೆ ನಾವು ಬಟ್ಟೆ ಈಗ ಬಟ್ಟೆ ನೋಡ್ರಿ, ಅಕ್ಸಾಲಿಗರಿಗೂ ಬಟ್ಟೆ ನಮ್ಮ ಬಟ್ಟೆ ಒಗೆಯತ್ಕು ನಮ್ಮ ಮನೆಯವರು ನಮ್ಮ ಬಟ್ಟೆ ಒಗೆಯತ್ಕು ಎಷ್ಟು ವ್ಯತ್ಯಾಸ ಇರುತ್ತೆ. ಈಗ ನಾವೆಲ್ಲ ಬ್ಯಾಚುಲರ್ ಆಗಿದ್ದಾಗ ನಮ್ಮ ಬಟ್ಟೆಗಳನ್ನ ಬೇರೆ ಧೋಬಿ ಅವ್ರಿಗೆ ಕೊಡುವಾಗ ಒಂದೊಂದು ವರ್ಷಕ್ಕೆ ಒಂದೊಂದು ಪ್ಯಾಂಟ್ ಶರ್ಟ್ ಕಿತ್ತೋಗ್ಬಿಡೋದು. ಯಾಕಂದ್ರೆ ಅದು ಯಾಕಂದ್ರೆ ಅವನ ಬೇರೆಯವ್ರ ಕೆಲಸ ಬೇರೆ ಕೆಲಸ, ನಮ್ಮ ಮನೆಯವ್ರ ಕೆಲಸ ನಮ್ಮ ಮನೆ ಕೆಲಸ. ನಮ್ಮ ತಂದೆಯಾದ ದೇವರು ನಮ್ಮ ಮಕ್ಕಳಂತ ನಮ್ಮನ್ನ ನಡೆಸಿ ಪ್ರತಿದಿನ ಆತನ್ನ ನಾವು ನಮ್ಮ ಪಾಪಗಳನ್ನ ಒಪ್ಪಿಸಿಕೊಡುವಾಗ ದೇವರು ಪ್ರೀತಿಯಿಂದ ನಮ್ಮನ್ನ ಕ್ಷಮಿಸಿ ನಡೆಸ್ತಾರೆ. ಅದೇ ಸೈತಾನ ಕೈ ಕೊಟ್ಟರು ನಮ್ಮನ್ನ ಏನೆಲ್ಲ ವಿಷಯಗಳಲ್ಲಿ ನಮ್ಮನ್ನ ಕೆಡವಿ ನಮ್ಮನ್ನ ಏನೆಲ್ಲ ಒಂದು ಕಷ್ಟದಲ್ಲಿ ನಡೆಸ್ತಾರೆ ಅಂತ ನಾವು ತಿಳಿಸ್ಬೋದು. ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ, ಪ್ರಕಟಣೆ 7:15. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಸಾಕ್ಷಿ ಅಂದ್ರೆ ಈ ಕಾರಣದಿಂದ ಅಂದ್ರೆ ಯಾಕಪ್ಪ ಅಂದ್ರೆ ಈ ಕಾರಣದಿಂದ ನಾವೆಲ್ಲ ಏನ್ ಹೇಳಿದ್ವಿ ಇದೆಲ್ಲ ಮಹಾಸಮೋದರ ಮಾಡೋದ್ ಈ ಕಾರಣದಿಂದ ಅವ್ರು ದೇವರು ಏನ್ ಮಾಡಿದ್ರೆ ಸಿಂಹಾಸನದ ಮುಂದೆ ಅಂದ್ರೆ ಸಿಂಹಾಸನದ ಮುಂದೆ ಇರೋಕ ಅವ್ರಿಗೆ ಅವಕಾಶ ಕೊಟ್ಟದನ್ನ ಹೊರತು ಸಿಂಹಾಸನದ ಮೇಲೆ ಕೂತ್ಕೊಂಡು 144 ಕಿರೀಟನ ಕೊಡಕ್ಕೆ ದೇವರು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರ ಸರ್ವೆಂಟ್ ತರ ಸೇವಕರ ತರ ದೇವರು ಆ ಸಿಂಹಾಸನದ ಮುಂದೆ ಅವ್ರಿಗೆ ಇರಲಿಕ್ಕೆ ಅವಕಾಶ ಕೊಟ್ಟದನ್ನ ಹೊರತು ಕಿರೀಟ ಕೊಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಲೋಕದಲ್ಲೇ ಇರೋದ್ರಿಂದ ಲೋಕವನ್ನೇ ಪ್ರೀತಿ ಮಾಡೋದ್ರಿಂದ ಈ ಮಹಾಸಮೂಹದವರು
ಅದು ಚಿಕ್ಕ ಇಂಡಕ್ಕೆ ಅವ್ರಿಗೆ ದೇವರು ಅವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ. ಯಾಕಂದ್ರೆ ಅವರ ನಡವಳಿಕೆಗಳು, ಅವರ ಆಸೆಗಳು, ಅವರ ಲೋಕದ ಎಲ್ಲಾ ಆಕಾಂಕ್ಷೆಗಳು ಆದ್ರೆ ಇರೋದ್ರಿಂದ ದೇವರ ವಾಕ್ಯದಲ್ಲಿ ಹೇಳಿರುವ ಹಾಗೆ ಆತನ ಆಲಯದಲ್ಲಿ ಹಗಲಿರಲು ಆತನ ಸೇವೆ ಮಾಡುತ್ತಾ ಇಂತ ಸಿಂಹಾಸನದಲ್ಲಿ ಕೂತಿರು ಗುಡಾರದಂತೆ ಅವರನ್ನ ಆವರಿಸುವನು. ಅಂದ್ರೆ ಸಿಂಹಾಸನದ ಮುಂದೆ ಅವ್ರಿಗೆ ಇರ್ಬೇಕು, ಇರೋಂತ ಅವಕಾಶ ಮಾತ್ರ ದೇವರು ಅವ್ರಿಗೆ ಕೊಟ್ಟಿದ್ರು ಅಂತ ಹೇಳ್ಬೋದು. ಅದನ್ನ ನಾವು ನೋಡುವಾಗ ಇದೇ ರೀತಿಯಾಗಿ ನಮ್ಮ ಹೆಂಗ ನಡವಳಿಕೆಗಳು ಇರ್ಬೇಕು ಅಂತಂದ್ರೆ, ಒಂದ್ ಕಡೆ ದೇವ್ರ ವಿಷಯದಲ್ಲಿ ಪೌಲ್ರು ಒಂದ್ ಕಡೆ ಬರೀತಾರೆ, ಆ ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡೋಣ. ಒಂದನೇ ಕೊರಿಂಥ ಮೂರನೇ ಅಧ್ಯಾಯದಲ್ಲಿ 11-ರಿಂದ ಆಗಿರುವ ಅಸ್ಥಿವಾರವು ಏಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ಆ ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಹಾಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯರ್ಥವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಪೌಲ್ರು ಒಂದ್ ಕಡೆ ಬರೀತಾರೆ, ಈ ಅಸ್ಥಿವಾರ ಈ ಅಸ್ಥಿವಾರವನ್ನು ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರದಷ್ಟೇ. ಅಸ್ಥಿವಾರದ ಮೇಲೆ ಚಿನ್ನ ರತ್ನ ಕಟ್ಟಿಗೆ ಹುಲ್ಲು ಆಪು ಎಂಬುದಾಗಿ ನಾವು ಅಂದ್ರೆ ಲಿಟ್ರಲ್ ಆಗಿ ನಾವು ಯೇಸು ಕ್ರಿಸ್ತ ಮೇಲೆ ನಾವು ಅಂದ್ರೆ ನಂಬಿಕೆ ಬಗ್ಗೆ ಈ ದೇವರ ವಾಕ್ಯ ಮಾತಾಡ್ತೈತೆ. ಅಂದ್ರೆ ನಮ್ಮ ಗುಣಗಳು ಯಾವ ರೀತಿ ಇರ್ಬೇಕಂತಂದ್ರೆ ಈ ಹುಲ್ಲು ಆಪು ತರ ಈ ಕಟ್ಟಿಗೆ ತರ ಇರಬಾರ್ದು. ಅಂದ್ರೆ ಇವೆಲ್ಲ ಹುಲ್ಲು ಆಪು ಕಟ್ಟಿಗೆ ಬೆಂಕಿಯಲ್ಲಿ ಹಾಕಿದ ತಕ್ಷಣ ಬೇಗ ಸುಟ್ಟು ಹೋಗುತ್ತೆ. ಅಂದ್ರೆ ಇವು ಬೇರೆ ಗುಣಗಳ ಬಗ್ಗೆ ನಾವು ಹೋಲಿಕೆ ಮಾಡ್ಬೋದು. ಯಾಕಂದ್ರೆ ಕೆಟ್ಟ ಗುಣಗಳನ್ನ ಬೇಗ ನಾವು ಬೆಳೆಸ್ಕೋಬಹುದು, ಆದ್ರೆ ಒಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೊನ್ನೋದು ಬಹಳ ಕಷ್ಟ. ಅದಕ್ಕೋಸ್ಕರ ವಾಕ್ಯದಲ್ಲಿ ನೋಡುವ ಹಾಗೆ ಈಗ ಮನೆ ಹುಲ್ಲಿನ ಮನೆ ಆಗ್ಲಿ ಸೀಟ್ ಮನೆ ಆಗ್ಲಿ ಬೇಗ ಕಟ್ಬಹುದು, ಅದೇ RCC ಮನೆ ಕಟ್ಲಿಕ್ಕೆ ಅಷ್ಟು ಬೇಗ ಕಟ್ಲಿಕ್ಕೆ ಆಗಲ್ಲ, ಅಷ್ಟ ಕಷ್ಟ ಪಡ್ಬೇಕು. ಅದಕ್ಕೋಸ್ಕರ ನಾವು ದೇವರ ಗುಣಗಳನ್ನ, ದೈವಿಕ ಸ್ವಭಾವಗಳನ್ನ, ದೇವರ ಒಂದು ಮೆಚ್ಚುವಂತ ನಾವು ಗುಣಗಳನ್ನ ಬೆಳೆಸ್ಕೊನ್ನೋದು ಬಹಳ ಕಷ್ಟ. ನಾವು ಕಷ್ಟವಾದ ಚಿಂತೆಲ್ಲ ಅವ್ನು ಬೆಳೆಸ್ಕೊಳ್ಳಬೇಕು. ಯಾಕಂದ್ರೆ ಈ ಹುಲ್ಲು ಆಪು ಏಕೆ ಬೆಂಕಿಗೆ ಆದ ತಕ್ಷಣ ಸುಟ್ಟೋಗುತ್ತೋ ಅದೇ ನಾವು ಚಿನ್ನ ರತ್ನ ಬೆಳ್ಳಿ ಐತಲ್ಲ, ಇದು ಬೆಳ್ಳಿಗೆ ಬೆಂಕಿಗೆ ಆಗ್ತಷ್ಟು ಅದು ಶೈನಿಂಗ್ ಬರುತ್ತೆ, ಅಂದ್ರೆ ಪಳಪಳ ಒಳಪು ಬರುತ್ತೆ. ಅದಕ್ಕೋಸ್ಕರ ನಮ್ಮ ಗುಣಗಳು, ನಮ್ಮ ಸ್ವಭಾವಗಳು, ನಮ್ಮ ನಡತೆಗಳು ದೇವ್ರ ದೃಷ್ಟಿಯಲ್ಲಿ ಈ ಲೋಕದಲ್ಲಿ ನಾವು ನಮ್ಮ ದೇವ್ರನ್ನ ತನ್ನ ದೇವ್ರು ನಾವು ನೋಡುವಾಗ ಈ ಚಿನ್ನದ ತರ ಈ ಒಂದು ಇದ್ರ ತರ ನಾವು ಒಳಿಬೇಕು ಎಂತ ಸಮಯದಲ್ಲಿ ಕೂಡ. ಅದನ್ನ ದೇವರು ನೋಡುವರು ಆಗ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇನ್ನೊಂದು ವಾಕ್ಯ ನಾವು ನೋಡೋಣ, ಒಂದೇ ಕೊರಿಂಥ 5:5. ಯೇಸುವಿನ ಪ್ರತ್ಯಕ್ಷತೆಯಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಆತನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ಅಂದ್ರೆ ದೇವರು ಕೇಳ್ತದೆ, ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಆತನನ್ನು ಸೈತಾನಿಗೆ ಒಪ್ಪಿಸಿಕೊಡುವ. ಅಂದ್ರೆ ನಮ್ಮ ಎಲ್ಲಾ ಸ್ವಭಾವಗಳು ಖಂಡಿತ ಈ ಲೋಕದ ಸ್ವಭಾವಗಳು ನಾಶ ಆಗ್ಬೇಕು, ನಾವು ಸೈತಾನನಿಗೆ ಒಪ್ಪಿಸಿದಕ್ಕೆ ನಾವು ಬಿಡಬಾರ್ದು. ಯೇಸುವಿನ ಸ್ವಭಾವಗಳನ್ನೇ ಆತನ ಒಂದು ಗುಣಗಳನ್ನು ಬೆಳೆಸ್ಕೋಬೇಕು. ಯಾಕಂದ್ರೆ ಯೇಸುಸ್ವಾಮಿ ಶಿಲುಬೆಗೆ ಹಾಕುವಾಗ ಎಲ್ಲವನ್ನು ಕೂಡ ತಂದೆಯಾದ ದೇವರ ಚಿತ್ತವನ್ನೇ ಆತ ಮಾಡಿದ್ರು, ಒಂದು ಕೂಡ ಮಾತಾಡ್ಲಿಲ್ಲ. ಎಂತವನ್ನು ಆತ ಮಾತಾಡಿದ್ರೆ ಏನೆಲ್ಲ ಮಾಡ್ಬೋದಿತ್ತು, ಆದ್ರೆ ಎಲ್ಲವನ್ನು ಕೂಡ ಆದ್ರೂ ಸಹಿಸ್ಕೊಂಡ್ರು. ಕೆಲ ನಮಗೂ ಕೂಡ ಏನೆಲ್ಲ ಒಂದು ಸತ್ಯದಲ್ಲಿ ಬಂದ್ಮೇಲೆ ಏನೆಲ್ಲ ಒಂದು ಕೂಡ ಶೋಧನೆಗಳು ಬರ್ಬೋದು, ಮಾತನಾಡುವಂತ ಒಂದು ಸಂದರ್ಭಗಳು ಬಂದ್ರೂ ಕೂಡ ನಾವೆಲ್ಲವನ್ನು ಕೂಡ ಸಹಿಸಿಕೊಳ್ಳುವಾಗ ದೇವರು ನಿಜವಾಗ್ಲೂ ನಮ್ಮ ವಿಷಯದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಾನು ನಂಬ್ತೀನಿ. 2 ಪೇತ್ರ 2:20-21 ಸಿಸ್ಟರ್ ಇನ್ನೊಂದು ವಾಕ್ಯ ಓದಲ್ಲ.
ಎರಡು ಪೇತ್ರ ಎರಡು ಇಪ್ಪತ್ತು ಇಪ್ಪತ್ತೊಂದು. ಕರ್ತನು ರಕ್ಷಕನು ಆಗಿರುವ ಏಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅಂಥವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ಥ್ಯಾಂಕ್ ಯು ಸಿಸ್ಟರ್. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೋಡ್ರಿ, ನಾವು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ನಾವೆಲ್ಲ ಸತ್ಯ ಗೊತ್ತಿದ್ದು ತಿಳ್ಕೊಂಡು ದೇವರು ನಮ್ಮನ್ನೆಲ್ಲ ಬಾಬೆಲ್ನಿಂದ ಹೊರತಂದು ಸತ್ಯ ಮಾರ್ಗದಲ್ಲಿ ನಡೆಸಿ ಈ ಎಲ್ಲಾ ಮಾರ್ಗಗಳನ್ನು ತೋರಿಸಿ ಆತನ ಯಜಜಾಡಿನಲ್ಲಿ ನಮ್ಮನ್ನೆಲ್ಲರನ್ನು ದಾರಿಯಲ್ಲಿ ತೋರಿಸಿ ನಡೆಸುವಾಗ ಇಷ್ಟೇ ಮತ್ತೆ ಮತ್ತು ನಾವು ಈ ಲೋಕದ ಮಲಿನತ್ವಗಳಿಗೆ ನಾವು ಹೋಗ್ಬಿಟ್ರೆ ತಿರುಗಿ ಹೋದ್ರೆ ಎಷ್ಟು ಸೋತು ಹೋದ್ರೆ ದೇವರ ವಾಕ್ಯದ ಅವರ ಅಂತ್ಯಸ್ಥಿತಿ ಮೊದಲಿಗಿಂತ ಅದು ಕೆಟ್ಟದ್ದಾಗಿದೆ. ಅಂದ್ರೆ ಏನ್ ಗೊತ್ತಪ್ಪ, ಇದು ಸತ್ಯ ತಿಳ್ಕೊಂಡಂಗಿದ್ರೆ ಎಷ್ಟೋ ಪಡೀತಲ್ಲಪ್ಪ, ಇದು ತಿಳ್ಕೊಂಡ್ಮೇಲೂ ಕೂಡ ನಾವು ಆ ರೀತಿ ಮಾಡಬಾರ್ದು. ತಿಳ್ಕೊಂಡ್ರೆ ಎಷ್ಟೋ ಬೆಸ್ಟ್ ಇತ್ತು ಎಂಬುದಾಗಿ ನಾವು ದೇವಕರ್ ಅವ್ರ ಮಾರ್ಗಗಳು ಅವರು ನೀತಿ ಮಾರ್ಗವನ್ನು ತಿಳಿದು ಅವರಿಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋದಕ್ಕಿಂತ ಮಾರ್ಗವನ್ನು ತಿಳಿದಿದ್ರೆ ಮೇಲಾಗಿತ್ತು. ಅಂದ್ರೆ ಇದನ್ನ ತಿಳ್ಕೊಂಡೇ ಇದ್ರೆ ಎಷ್ಟೋ ನಮಗೆ ಮೇಲಾಗಿತ್ತು. ಅಂದ್ರೆ ನಾವು ಆ ರೀತಿ ತಿಳ್ಕೊಂಡು ಕೂಡ ನಾವು ದೇವರ ಆಜ್ಞೆಗಳನ್ನು ಅನುಸರಿಸಿದೆ ಆ ದೊಡ್ಡ ಸಮೂಹದ ರೀತಿಯಲ್ಲಿ ನಾವು ನಡೆದ್ರೆ ದೇವ್ರ ನಿಜವಾಗ್ಲು ಕೂಡ ದೇವ್ರ ದೃಷ್ಟಿಯಲ್ಲಿ ಅದು ಒಳ್ಳೇದಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಇನ್ನೊಂದು ವಾಕ್ಯ ನಾವು ಓದೋಣ, ಪ್ರಕಟಣೆ ಅದೇ ಏಳನೇ ಅಧ್ಯಾಯದಲ್ಲಿ 15-17. ಪ್ರಕಟಣೆ ಏಳನೇ ಅಧ್ಯಾಯದಲ್ಲಿ ಸಿಸ್ಟರ್ 16-17 ಮುಗಿಸ್ಬೇಕು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಪನಂತಿದ್ದು ಜೀವ ಜಲದ ವರದಿಗಳನ್ನು ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ದೇವರ ವಾಕ್ಯದಲ್ಲಿ ನೋಡುವಾಗ ಇನ್ನು ಮೇಲೆ ಅವ್ರಿಗೆ ಹಸಿವೆ ಇಲ್ಲ, ಬಾಯಾರಿಕೆಗಳಿಲ್ಲ, ಅವರಿಗೆ ಬಿಸಿಲಾದರೂ ಇಲ್ಲ, ಯಾವುದಾದ್ರೂ ಇಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವಜಲ ವರ್ತಗಳ ಬೆಳಗ್ಗೆ ನಡೆಸಿ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಅಂದ್ರೆ ದೊಡ್ಡ ಸಮೂಹ ಆ ಟೈಮ್ ದೇವರು 144 ಸೆಲೆಕ್ಟ್ ಆದ್ಮೇಲೆ ದೊಡ್ಡ ಸಮೂಹದವರಿಗೆ ಯಾವುದೇ ಒಂದು ಕರುಣೆ ಇಲ್ಲ. ಅಂದ್ರೆ ಅವ್ರ ಕಣ್ಣೀರು ಒರೆಸಬಾರ್ದು ಹೊರತು ಆ ಕಿರೀಟನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಕಿರೀಟ ಯಾರಿಗೆ ಅಂತಂದ್ರೆ ಎಲ್ಲ ಆತನ ನಂಬಿಗಸ್ತರಾಗಿ ಎಲ್ಲವನ್ನು ಸಹಿಸಿಕೊಂಡು ಆತನ ಯಜಜಾಡಿನಲ್ಲಿ ಗುಣಗಳಲ್ಲಿ ಸ್ವಭಾವಗಳಲ್ಲಿ ಕ್ರಿಯೆಗಳಲ್ಲಿ ಆಲೋಚನೆಗಳಲ್ಲಿ ಈ ಲೋಕದಲ್ಲಿ ಎಲ್ಲವನ್ನು ನಾವು ತ್ಯಜಿಸಿ ನಡೆಯುವಾಗ ಅಂಥವ್ರಿಗೆ ಮಾತ್ರ ಈ ಕಿರೀಟ ಇರುತ್ತ ಹೊರತು ಇದನ್ನ ಲೋಕದಲ್ಲಿ ಇರ್ತೀನಿ ಈ ಕಡೆ ದೇವರಲ್ಲಿ ಇರ್ತೀನಿ ಲೋಕದಲ್ಲಿ ಆಸೆ ಪಡ್ತೀನಿ ಅನ್ನೋರಿಗೆ ಇಲ್ಲಿ ದೇವ್ರು ಹೇಳ್ತದೆ ಅವ್ರು ಮುಂದೆ ಸರ್ವೆಂಟ್ ಆಗಿರ್ತಾರೆ ಸೇವಕರಾಗಿರ್ತಾರೆ ಹೊರತು ಆ ಟೈಮಲ್ಲಿ ಅವ್ರ ಕಣ್ಣೀರು ಒರೆಸ್ತೇನೆ ಹೊರತು ನೀನು ಕಿರೀಟ ಮಾತ್ರ ಇಲ್ಲ ಎಂಬುದಾಗಿ ನಾವು ಯಾಕದಲ್ಲಿ ನಾವು ತಿಳ್ಕೊಬಹುದು. ಯಾಕೆಂದ್ರೆ ದೇವರಿಗೆ ಗೊತ್ತು ಎಲ್ಲಾ ವಿಷಯಗಳು ಸಹ ಆತನಿಗೆ ಗೊತ್ತು ದೇವರು ಮನುಷ್ಯ ಯಾವ ವಿಷಯದಲ್ಲಿ ಸೋಲ್ತಾನೆ ಅಂತ. ಯಾಕಂದ್ರೆ ಒಂದ್ ಕಡೆ ಎಸ್ ಸ್ವಾಮಿ ಹೇಳ್ತಾರೆ ಯೋಹಾನ 16:33 ಸಿಸ್ಟರ್ ಯೋಹಾನ 16:33 ಎಸ್ ಸ್ವಾಮಿ ಒಂದ್ ಕಡೆ ಹೇಳ್ತಾರೆ 16:33 ನೀವು ನಿನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿವರಾಗಿರ್ಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಅಂದ್ರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಅಂತ ಹೇಳಿದ್ರು. ಅಂದ್ರೆ ನಮಗೆ ಸಂಕಟ ಇಲ್ಲ ಅಂತಲ್ಲ, ಲೋಕದಲ್ಲಿ ನಾವು ಮನುಷ್ಯರಾಗಿದ್ದೀವಿ, ಈ ಶರೀರದಲ್ಲಿ ಇದೀವಿ, ಈ ಪಾಪದ ಶರೀರದಲ್ಲಿ ಇದೀವಿ, ನಾವ್ ಯಾರು ಕೂಡ ದೇವೃಷ್ಯದಲ್ಲಿ ನೀತಿವಂತರಲ್ಲ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳ್ಬಿಟ್ರು ನಿಮ್ ಲೋಕದಲ್ಲಿ ಸಂಕಟ ಉಂಟು. ಯೇಸು ಸ್ವಾಮಿ ಕೂಡ ಎಷ್ಟೋ ಸಂಕಟಗಳು ಬಂತು, ಅದು ನಿಮಗೂ ಕೂಡ ಉಂಟು. ಆದ್ರೆ ನಾನು ಜಯಿಸಿದ್ದೇನೆ, ನೀವು ಕೂಡ ಜಯಿಸ್ರಿ. ಅಂದ್ರೆ ಇವನ್ನೆಲ್ಲವನ್ನ ಸಹಿಸಿಕೊಂಡು ಅಂದ್ರೆ ಈ ವಿಷಯದಲ್ಲಿ ನೀವು ದೇವ್ರಿಗೆ ಭಯಪಟ್ಟು ನಡೀರಿ ಎಂಬುದಾಗಿ ದೇವ್ರ ಲೋಕದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಸಂಕಟ ಉಂಟು, ಕಷ್ಟ ಉಂಟು, ಅನೇಕ ಶೋಧನೆಗಳು ಉಂಟು, ಕುಟುಂಬದಲ್ಲಿ ಆಗ್ಲಿ, ಹೊರಗಡೆ ಆಗ್ಲಿ, ಲೋಕದಲ್ಲಿ ಆಗ್ಲಿ, ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಆಗ್ಲಿ, ಪ್ರತಿದಿನ ಪ್ರತಿ ಕ್ಷಣ ಎಲ್ಲವೂ ಕೂಡ ನಮಗೆ ಒಂದು ಶೋಧನೆ ಬರ್ತದೆ, ಸಂಕಟ ಬರ್ತದೆ, ಒಂದು ಅನಾರೋಗ್ಯ ಬರ್ಬೋದು, ಒಂದು ದುಡ್ಡಿನ ಸಮಸ್ಯೆ ಬರ್ಬೋದು, ಎಲ್ಲಾ ವಿಷಯದಲ್ಲಿ ಕೂಡ ಬರ್ಬೋದು. ಅದನ್ನೇ ಎಷ್ಟು ಮೇಲೆ ಎಲ್ಲಾ ಸಂಕಟ ನಿಮ್ಗೆ ಉಂಟು.
ಆದ್ರೆ ನಾನು ಮನುಷ್ಯನಿದ್ದಾಗ ಲೋಕದಲ್ಲಿ ಎಲ್ಲವನ್ನು ಜಯಿಸಿದ್ದೇನೆ, ನೀವು ಕೂಡ ನನ್ನ ಹಾಗೆ ಜಯಿಸ್ರಿ. ನಾನು ಜಯ ಹೊಂದಿ ಹೇಗೆ ನನ್ನ ತಂದೆಯ ಸಿಂಹಾಸನದಲ್ಲಿ ಜಯಿ ಕುಂದ್ಕೊಂಡಿದ್ದನೋ ಅದೇ ರೀತಿಯಾಗಿ ನೀವು ಕೂಡ ಜಯ ಹೊಂದುವಾಗ ನೀವು ನಿಮ್ಮನ್ನು ಸಹ ನಮ್ಮ ಜೊತೆಯಲ್ಲಿ 144 ರೋಲರ್ ಜೊತೆ ಕುಂಡಿಸ್ಕೊಂಡು ಕುಡಿಸ್ಕೊಳ್ಳೋಂತ ಒಂದು ಭಾವನೆಯನ್ನ ದೇವ್ರ ವಾಕ್ಯದಲ್ಲಿ ಹೇಳಿದ್ದಾರೆ. ಅದೇ ಮಹಾಸ್ತೋಮಕ್ಕೆ ಅವ್ರಿಗೆ ಅಷ್ಟು ಆ ಒಂದು ಪರ್ಮಿಷನ್ ಇಲ್ಲ, ಯಾಕೆಂದ್ರೆ ಅವರು ನಾವು ಇದೇ ತರ ಇಷ್ಟೊತ್ತು ನಾವು ವಾಕ್ಯದಲ್ಲಿ ನೋಡಿವಿ, ಮಹಾಸ್ತೋಮಕ್ಕೂ ದೊಡ್ಡ ಚಿಕ್ಕ ಹಿಂಡಿಗೂ ಬಹಳ ವ್ಯತ್ಯಾಸ ಇದೆ. ಆಕಾಶ ಭೂಮಿ ಅಷ್ಟು ಅಂತ ಇದೆ, ಅಂದ್ರೆ ಪರಲೋಕಕ್ಕೂ ಬರ್ಬೋದು. ಆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತ ಅಧಿಕಾರ ದೇವರು ಅವರಿಗೆ ಕೊಡಲ್ಲ, ಕಿರೀಟ ಕೊಡಲ್ಲ. ಕಿರೀಟ ಕರೆಕ್ಟ್ ಯಾರು ಅವ್ರು ನಡೀತಾರೋ ಅವ್ರಿಗೆ ಮಾತ್ರ ಕಿರೀಟ, ಇಲ್ಲಾಂದ್ರೆ ಬೇರೆ ದೊಡ್ಡ ಸೊಕ್ಕು ಕಿರೀಟ ಇಲ್ಲ ಎಂಬುದಾಗಿ ಹೇಳ್ಬೋದು. ದೇವರು ಈ ವಾಕ್ಯದಿಂದ ಎಲ್ಲರನ್ನು ಆಶೀರ್ವಾದ ಮಾಡಲಿ. ಇದುವರೆಗೂ ತಾಳ್ಮೆಯಿಂದ ಕೇಳಿದಂತ ನನ್ನ ಪ್ರೀತಿ ಎಲ್ಲಾ ಸಹೋದರ ಸಹೋದರಿಗೂ ನಾನು ಕೃತಜ್ಞತೆಯನ್ನ ವಂದನೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್, ಹೇ ಬ್ರದರ್, ತುಂಬಾ ತುಂಬಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಸ್ತೆ ಬ್ರದರ್. ನಮಸ್ತೆ, ನಮಸ್ತೆ. ಥ್ಯಾಂಕ್ ಯು, ನಮಸ್ತೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ರವಿ ಬ್ರದರ್ ಈ ಒಂದು ಚರ್ಚ್ ಅನ್ನುವಂತ ಒಂದು ಟಾಪಿಕ್ ಅಲ್ಲಿ ಇವತ್ತು ಮಾತಾಡಿದಂತ ವಿಷಯ ಏನು ಅಂತ ನೋಡಿದ್ರೆ ಮಹಾಸಮುಗ ಅನ್ನುವಂತ ಒಂದು ವಿಷಯನ ಮಾತಾಡೋದು ಅಲ್ವಾ. ಸೊ ನಾವೆಲ್ಲರೂ ಅದು ಕೇಳಿದಂತ ಒಂದು ವಿಷಯ, ಖಂಡಿತವಾಗ್ಲೂ ನಾವೆಲ್ಲರೂ ತಿಳ್ಕೊಬೇಕಾಗಿರೋಂಥ ವಿಷಯ. ಯಾಕಂದ್ರೆ ನಾವು ಯಾವಾಗ್ಲೂ ದೇವರ ಒಂದು ವಿಷಯಗಳಲ್ಲಿ ಬರ್ಬೇಕಾದ್ರೆ ನಾವಿನ್ನೂ ಸಂಪೂರ್ಣವಾಗಿ ಜಯಶಾಲಿಗಳಾಗಿಲ್ಲ, ಜಯಶಾಲಿಗಳಾಗೋದಕ್ಕೆ ಹೋರ್ತಾ ಇದ್ವಿ, ಈ ಕರೆಯನ್ನ ಪಡ್ಕೊಂಡು ಹೋರ್ತಾ ಇದ್ವಿ. ಯಾವ ಕ್ಷಣದಲ್ಲಿ ಬೇಕಾದರೂ ಆ ಬಿರುದನ್ನ ಕಳೆದುಕೊಳ್ಳಕ್ಕೆ ಹಲವಾರು ಸಾಧ್ಯತೆಗಳಿದೆ. ಹಾಗಾಗಿ ಈ ಪಾಠ ತುಂಬಾ ಮುಖ್ಯ. ಸಹೋದರ ಕೂಡ ನಮ್ಗೆ ತುಂಬಾ ಸಂಕ್ಷಿಪ್ತವಾಗಿ ಪ್ರಕಟಣೆಯಲ್ಲಿರುವಂತಹ ವಿಷಯವನ್ನ ತಗೊಂಡು ಮತ್ತೆ ಅಲ್ಲಿದ್ದಂತ ಮಹಾಸಮೂಹ ಅವರ ಒಂದು ವಿಷಯನ ತಗೊಂಡು ಚಿಕ್ಕ ಹೆಂಡು ಮತ್ತೆ ಅವ್ರಿಗಿರುವಂತಹ ಒಂದು ವ್ಯತ್ಯಾಸವನ್ನು ಕೂಡ ತುಂಬಾ ಸ್ಪಷ್ಟವಾಗಿ ನಮ್ಗೆ ತಿಳಿಯಪಡಿಸಿದ್ದಾರೆ. ನಾನೇನು ಇನ್ನೂ ಹೆಚ್ಚಾಗಿ ಹೇಳುವಂತ ನಿಮ್ಗೆ ನೆಸೆಸಿಟಿ ಇಲ್ಲ ಅಲ್ವಾ. ಸಹೋದರ ತುಂಬಾ ಕ್ಲಿಯರ್ ಆಗಿ ಮಾತಾಡಿದ್ರಲ್ಲ ಪಾಯಿಂಟ್ ಎಲ್ಲ, ತುಂಬಾ ನಿಮ್ಗೇನಾಯ್ತು ಅದು ನಿಮ್ಗೆ ಅರ್ಥ ಆಗುತ್ತೆ. ಸಹೋದರ ಹೇಳ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನಮ್ಗೆ ತುಂಬಾ ನಮ್ಗೆ ಮನಸ್ಸಿಗೆ ನಾಟುವಂತ ವಿಷಯಗಳನ್ನ ಹೇಳಿದ್ರು. ಅವರು ತುಂಬಾ ಸಂಕಟದಿಂದ ಬಂದಿರ್ತಾರೆ. ಈ ಮಹಾಸಮುಗ ಅಂತ ನೋಡ್ಬೇಕಾದ್ರೆ ಅವರು ಚಿಕ್ಕ ಹಿಂಡು ಹಳ್ಳ ಚಿಕ್ಕ ಹಿಂಡಾಗಿ ಇರೋದಕ್ಕೆ ಕರೀಲ್ಪಟ್ರು. ಅಂದ್ರೆ ನೋಡ್ಬೇಕಾದ್ರೆ ಈ ದೇವರ ಮಕ್ಕಳಲ್ಲಿ ಒಂದೇ ಒಂದು ಕಾಲ್ ಇದೆ, ಅದು ಏನಪ್ಪ ಅಂದ್ರೆ ಸಭೆ ಆಗೋದಕ್ಕೆ ಕರೆದಿದ್ದಾರೆ ಅಷ್ಟೆ. ಎಲ್ರೂ ಆ ಒಂದು ಬಿರುದನ್ನ ಓಡಿದ್ವಿ ಅಂದ್ರೆ ಈಗ ಓಟದಲ್ಲಿ ಓಡುವರೆಲ್ಲರೂ ಫಸ್ಟ್ ಬರ್ಬೇಕಂದ್ರೆ ಓಡ್ತಾರೆ, ಮಿಸ್ ಆಯ್ತು ಏನಾದ್ರು ಸಕ್ಕೆಯನ್ನು ಬಂದಿದ್ದಾರೆ ಅಲ್ವಾ. ಆ ಫಸ್ಟ್ ಬಂದಂತ ಓಡದಂತ ಓಟನ ಏನ್ ಮಾಡಿಲ್ಲ, ಸರಿಯಾಗಿ ಓಡ್ಲಿಲ್ಲ, ಬಟ್ ಏನ್ ಮಾಡಿದ್ರು ಸಕ್ಕೆಯನ್ನು ಬಂದ್ಬಿಟ್ಟಿದಾರೆ ಅಷ್ಟೇ. ಅವರು ಫಸ್ಟ್ ಗೆ ಓಡಿದ್ದು, ಎಲ್ರು ಸಭೆಗೆ ಓಡಿದ್ದು, ಯಾರು ಮಹಾಸಮುಗ ಆಯ್ತಪ್ಪ ನೀವು ನೀವು ಕೆಲವರು ಸಭೆಗೆ ಹೋಗಿ ನಾವು ಮಹಾಸಮುಗ ಬರ್ತೀವಿ ಅಂತ ಯಾರು ಓಡ್ಲಿಲ್ಲ ಅಲ್ವಾ. ಈಗ ಓಟದಲ್ಲಿ ಓಡೋರು ಯಾರಾದ್ರೂ ನಾನ್ ಸೆಕೆಂಡ್ ಓಡ್ತೀನಿ ನಾನ್ ಥರ್ಡ್ ಮಾತ್ರ ಓಡ್ತೀನಿ ಅಂತ ಇರೋದು ಓಡ್ತಾರ? ಎಲ್ರು ಓಡೋದೇನಕ್ಕೆ? ಫಸ್ಟ್ ಬರ್ಬೇಕಮ್ಮ, ಅದ್ರ ಒಬ್ರು ಮಾತ್ರ ಫಸ್ಟ್ ಬರ್ತಾರೆ, ಎರಡನೇ ಬಂದಿರೋರು ಸೆಕೆಂಡ್ ಆಗ್ತಾರೆ. ಹಾಗೆ ಇವ್ರು ಸೆಕೆಂಡ್ ಆಗ್ಬಿಟ್ಟಿದ್ದಾರೆ, ಆ ಸಿಂಹಾಸನ ಕುತ್ಕೊಳ್ಳಕ್ಕೆ ಅವಕಾಶ ಇಲ್ಲ ಅಲ್ವಾ. ಮತ್ತೆ ಮಹಾಸಮುಗ ಅಂತ ನೋಡ್ಬೇಕಾದ್ರೆ ತುಂಬಾ ಜನ ಓಡಾಗಿದ್ದಾರೆ, ಅಂದ್ರೆ 100,000 ಬ್ರದರ್ ಹೇಳಿದ್ರು ಒಂದು ಪಾಯಿಂಟ್, ಒಳ್ಳೆ ಪಾಯಿಂಟ್ ಅಲ್ವಾ. ನಮಗೆ ಅದು ಮಹಾಸಮುಗ ದೇವರಿಗೆ ಲೆಕ್ಕ ಇರುತ್ತೆ ಏನಂತ ದೇವ್ರಿಗೆ ಗೊತ್ತು, ಬಟ್ ದೇವ್ರ ಅದ್ ಲೆಕ್ಕವನ್ನ ಹೇಳಲಿಲ್ಲ, ಅದನ್ನ ನಿರ್ದಿಷ್ಟ ಮಾಡಲಿಲ್ಲ, ಇಷ್ಟೇ ಬರ್ಬೇಕಂತ ಮಾಡಲಿಲ್ಲ, ಎಷ್ಟು ಬೇಕಾದ್ರೂ ಅಂತ ಇದ್ ಮಾಡಿದ್ದಾರೆ, ಮಿಸ್ ಆದ್ರೂ ಅಲ್ಲಿ ಇರ್ತಾರೆ ಅಂತ ಮಾಡಿದ್ದಾರೆ. ಓಕೆ ಬ್ರದರ್ ಮಾತ್ರ ಇಂತ ವಿಷಯದ ಮೇಲೆ ನಾನು ಇನ್ನು ಹೆಚ್ಚಾಗಿ ಮಾತಾಡಕ್ಕೆ ಇಷ್ಟಪಡಲ್ಲ, ಒಂದು ವಿಷಯ ಮಾತ್ರ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನಮ್ಮ ಪಾಯಿಂಟ್ಗೆ. ನಮಗೆ ಬೇಕಾಗಿದಂತ ಒಂದು ವಿಷಯ ಏನಂತ ನೋಡ್ಬೇಕಾದ್ರೆ ಅಲ್ಲಿ ಆ ಮಹಾಸಮುಗದ ಬಗ್ಗೆ ಪ್ರಕಟಣೆಯಲ್ಲಿ ಏನ್ ಮಾಡ್ತಾರೆ ಮಾತಾಡ್ತಾರೆ ಅಲ್ವಾ. ಮಾತಾಡ್ಬೇಕಾದ್ರೆ ಕೆಲವೊಂದು ಘಟನೆಗಳನ್ನ ಅಲ್ಲಿ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ವಾಕ್ಯವನ್ನ ಕೋಟ್ ಮಾಡ್ತಾರೆ, ಬ್ರದರ್ ಕೂಡ ಅದನ್ನ ಕೋಟ್ ಮಾಡುದು, 1 ಕೊರಿಂಥ್ಯದವರಿಗೆ 3:12 ಎಲ್ಲವರು ಕಟ್ತಾರೆ, ಹಾಕಿರುವಂತ ಅಸ್ತಿವರ ಕ್ರಿಸ್ತನಾಗಿದ್ದಾನೆ, ಅದ್ರ ಮೇಲೆ ಏನ್ ಮಾಡ್ತಾರೆ ಏನೆಲ್ಲ ಇದ್ರಲ್ಲಿ ಕಟ್ತಾರೆ, ಚಿನ್ನ ಬೆಳ್ಳಿ ಅಮೂಲ್ಯವಾದ ಕಲ್ಲು ಕಟ್ಟಿಗೆ ಹುಲ್ಲು ಆಪು ಇವುಗಳಲ್ಲಿ ಕಟ್ತಾರೆ, ಕರೆಕ್ಟ್ ಅಲ್ವಾ? ನಾವು ಕಟ್ತಾ ಇದೀವಾ ಬ್ರದರ್? ಪಾಯಿಂಟ್ ಹೇಳಿದ್ರೆ ಅದನ್ನ ನಾವು ಕಟ್ತಾ ಇದೀವಾ? ಹೌದ್ರಿ ಬ್ರದರ್. ಯಾವ್ದ್ರಲ್ಲಿ ಕಟ್ತಾ ಇದೀವಿ? ನಾವು ಪ್ರಶ್ನೆ ನಾವು ಯಾವ್ದ್ರಲ್ಲಿ ಕಟ್ಬೇಕು? ಆಕ್ಚುಲಿ ನಾವು ಚಿನ್ನದಿಂದ ಕಟ್ಬೇಕು. ಚಿನ್ನ, ಓಕೆ ಚಿನ್ನ ಒಂದ್ ವೇಳೆ ಅಂತ ನೋಡ್ಬೇಕಾದ್ರೆ
ಬೆಳ್ಳಿ ಅಂದ್ರೆ ಅಮೂಲ್ಯವಾದ ಕಲ್ಲು ಇರ್ಬೋದು ಕಟ್ಬೇಕು ಅಲ್ವಾ? ಯಾಕೆ ಇದ್ರಲ್ಲಿ ಕಟ್ಬೇಕು? ಕಟ್ಟಿಗೆಯಲ್ಲಿ ಕಟ್ಟಿದ್ರೆ ಏನಾಗುತ್ತೆ? ಅದು ದೇವರ ಗುಣಗಳು ಅದ್ರಿ, ದೇವ್ ಚಿನ್ನ ಅಂದ್ರೆ ಆ ದೇವ್ರ ಗುಣಗಳನ್ನ ನಾವು ಬೆಳೆಸ್ಕೊಳಕ್ ಯೇಸು ಕ್ರಿಸ್ತನು ದೈವಿಕ ಸ್ವಭಾವ. ಗುಡ್ ಗುಡ್ ಕರೆಕ್ಟ್. ಈಗೇನಾಗುತ್ತೆ, ಈಗ ನಾವು ಕಟ್ಟಿಗೆಯಿಂದ ಕಟ್ಟಿದ್ರೆ ಏನಾಗುತ್ತೆ? ಕಟ್ಟಿಗೆಯಿಂದ ಕಟ್ಟಿದ್ರೆ ನಾವು ಅದ ಬೆಂಕಿಯನ್ನು ತಪ್ಪಿಸ್ಕೊಂಡ್ರೆ ನಾವು ಆ ದೇವ್ರ ಮುಂದೆ ಅಲ್ಲಿ ನಿಂದ್ರಕ್ ಆಗಲ್ಲ. ಈಗ ಮನುಷ್ಯರ ಮುಂದೆ ನಿಂದ್ರಕ್ ಆಗಲ್ಲ ಅಂದಾಗ ಗುಡ್ ಗುಡ್ ವೆರಿ ಗುಡ್. ಏನಪ್ಪಾ ಅಂದ್ರೆ ದೇವರು ನೀವು ನಾವು ಎಲ್ಲ ಕಟ್ಟಿದ್ನ ಶೋಧನೆ ಮಾಡ್ತಾರೆ ಬೆಂಕಿಯಲ್ಲಿ. ಬೆಂಕಿ ಅಂದ್ರೆ ಅಂತ ಇಂತ ಬೆಂಕಿ ಅಲ್ಲ ಅದು ಅಲ್ವಾ? ಹಾ, ನಮ್ಮನ್ನ ಮೇಲಿಂದ ಕಿರಡ ಫುಲ್ ಚೆಕ್ ಮಾಡ್ಬಿಡುತ್ತೆ. ನೋಡಣ ಏನೇನ್ ಕಟ್ಟಿದ್ರ, ಎಷ್ಟು ಚೆನ್ನಾಗಿ ಕಟ್ಟಿದಿರ, ಬಂಗಾರವಾಗಿದ್ಯಾ, ಬರೀ ಬಂಗಾರ ಲೇಪನ ಮಾಡಿದಿರಾ, ಬಂಗಾರ ಕವರಿಂಗ್ ಮಾಡಿದಿರಾ, ಅದ ಪ್ರತಿಯೊಂದು ಚೆಕ್ ಮಾಡುವಂತ ಬೆಂಕಿ ಅದು. ಕರೆಕ್ಟ್ ಅಲ್ವಾ? ಒಳಗಡೆ ಪೂರ್ತಿ ಕಟ್ಟಿಗೆ ಇದ್ದು ಮೇಲೆ ಬಂಗಾರ ಇದ್ರೆ ಏನಾಗುತ್ತೆ? ಹೊಟ್ಟೋಗ್ಬಿಡುತ್ತೆ. ಬಂಗಾರ ಇರ್ಬೇಕು. ಈಗ ಬೆಂಕಿ ಬಂದ್ರೆ ಬೆಂಕಿ ಏನ್ ಮಾಡುತ್ತೆ ಕೆಲ್ಸ? ಬೆಂಕಿ ಮಾಡುವಂತ ಎರಡು ಎರಡು ಕೆಲ್ಸಗಳೇನು? ಬೆಂಕಿ ಮಾಡುವಂತ ಎರಡು ಮುಖ್ಯವಾದ ಕೆಲಸ, ಒಂದು ನಾಶನ, ಇನ್ನೊಂದು ಶುದ್ಧೀಕರಣ. ನಮ್ಮ ಗುಣಗಳು ದೈವಿಕ ಗುಣಗಳಾಗಿದ್ರೆ ಅದಿನ್ನ ಶುದ್ಧವಾಗುತ್ತೆ. ಶೋಧನೆ ಬಂದಾಗ ನಾವ್ ಇನ್ನೂ ಪ್ಯೂರ್ ಆಗ್ತೀವಿ. ಕರೆಕ್ಟ್ ಅಲ್ವಾ? ಅದು ದೈವಿಕ ಗುಣಗಳಿಲ್ದೇ ಇದ್ರೆ ಏನಾಗ್ತೀವಿ? ಶೋಧನೆ ಬಂದಾಗ ಬೂದಿ ಆಗ್ತೀವಿ, ಸುಟ್ಟೋಗುತ್ತೆ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ನಾವೆಲ್ಲ ಕಟ್ತಾ ಇದೀವಿ ಬ್ರದರ್, ನಮ್ಮೆಲ್ಲ ಬ್ರದರ್ ಒಂದು ಪಾಯಿಂಟ್, ಬ್ರದರ್ ನಾವು ನಮ್ಮನ್ನೇ ಶೋಧನೆ ಮಾಡ್ಬೇಕು, ನಮ್ಗೆ ಗೊತ್ತು ಬ್ರದರ್ ನಾವೇನಲ್ಲಿ ಕಟ್ತಾ ಇದೀವಿ. ಹೆಂಗ್ ಶೋಧನೆ ಮಾಡೋದು ನಮ್ಗೆ? ನಾವು ದಿನನಿತ್ಯ ನಾವು ದೇವ್ರ ವಾಕ್ಯದಾಗ ಯಾವ ತರ ನಾವು ಬೆಳೆಯಕತ್ತೇವಿ, ನಾವು ಏನೋ ಒಂದು ಸಭೆ ಇದ್ದಾಗ ನಾವು ಕೂಟ ಇದ್ದಾಗ ನಾವು ಯಾವ ತರ ನಮ್ಗೆ ಏನ್ ಕೊಟ್ಟಿರ್ತಾರ ಅದೊಂದು ಬ್ರದರ್ ಹುಳಾಲಿ ದೇವ್ರ ವಾಕ್ಯದ ಮುಖಾಂತರವಾಗಿ ಅದನ್ನ ನಾವು ಮಾಡ್ಬೇಕ್ರಿ. ಮಾಡ್ಲಿಲ್ಲ ಅಂದ್ರೆ ನಾವು ಪರೀಕ್ಷೆ ಮಾಡ್ಕೋಬೇಕ್ರಿ. ನಾವು ಸುಳ್ಳು ಹೇಳಿ ಮಾಡ್ತೇವ್ಯೋ ಕರೆ ಹೇಳಿ ಮಾಡ್ತೇವ್ಯೋ ಅಂತೇಳಿ ನಮ್ಗ ಗೊತ್ತಿರ್ತೈತ್ರಿ. ಅದು ದೇವ್ರಿಗಂತೂ ಗೊತ್ತಿರ್ತೈತ್ರಿ. ಈಗ ಬಾಕಿ ನಮಗ್ ಗೊತ್ತಿರ್ತದ, ಅದು ಬ್ರದರ್ಗಳು ಗೊತ್ತಿರಂಗಿಲ್ರಿ. ಬ್ರದರ್ಗಳು ನಾವ್ ಏನಾದ್ರು ಸುಳ್ಳು ಹೇಳ್ಬೋದು, ಯಾರಿಗಾದ್ರು ಸುಳ್ಳು ಹೇಳ್ಬೋದು. ಹೌದು, ದೇವ್ರಿಗೆ ಸುಳ್ಳು ಹೇಳಕ್ಕಾಗಲ್ಲ, ನಮ್ಮ ಮನುಷ್ಯ ಸುಳ್ಳು ಹೇಳಕ್ಕಾಗಲ್ಲ. ಹೌದು, ಕರೆಕ್ಟ್. ಹಾಗೆ ನೋಡ್ಬೇಕಾದ್ರೆ ನಾವು ಹೇಗೆ ಕಟ್ತಾ ಇದೀವಿ ಅಂತ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಬಂಗಾರದ ಮುಂದೆ ನಾವು ನೋಡ್ಬೇಕು. ನೋಡ್ತೀವಲ್ಲ ಬಂಗಾರ, ಯಾರ್ ಬಂಗಾರ? ನಮ್ಮ ಕರ್ತನದ ಯೇಸು ಕ್ರಿಸ್ತನ ಬಂಗಾರ, ಅವರ ಗುಣಗಳು ಬಂಗಾರ, ಅವರ ಬಂಗಾರದ ಗುಣಗಳು ನಮ್ಮಲ್ಲಿ ಇದೆಯಾ ಅಂತ ನಾವು ನೋಡ್ಬೇಕು. ಕರೆಕ್ಟ್ ಅಲ್ವಾ? ದೇವ್ರು ಒಂದು ವಿಷಯವನ್ನ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ನೀವು ಈ ಬಂಗಾರದ ಗುಣ ಅಂದ್ಬಿಟ್ಟು ಬ್ರದರ್ ಮಾತಾಡ್ತಾರೆ. ರಜಲ್ ಬ್ರದರ್ ಒಂದ್ ಪಾಯಿಂಟ್ ಮಾತ್ರ ಹೇಳಿ ಮುಗಿಸ್ತೀನಿ, ಸಮಯ ದಾಸ್ತಿ ತಗೊಳಕ್ ಹೋಗಲ್ಲ. 9:03 ಆಗಿದೆ, ಸ್ವಲ್ಪ ವೈಟ್ ಮಾಡ್ಬಿಡ್ರಿ, ಮುಗಿಸ್ಬಿಡೋಣ. ಓಕೆ, ಬಂಗಾರದ ಗುಣ ಅನ್ಬಿಟ್ಟು ಗೋಲ್ಡನ್ ಲಾ ಅನ್ಬಿಟ್ಟು ಬ್ರದರ್ ಮಾತಾಡ್ತಾರೆ. ಏನಂತ ನೋಡ್ಬೇಕಾದ್ರೆ, ಬೇರೆಯವರು ನಿಮ್ಮನ್ನ ಹೇಗೆ ಪ್ರೀತಿ ಮಾಡಬೇಕು ಅಂತ ನೀವು ಬಯಸ್ತಿರೋ ಹಾಗೆ ನೀವು ಅವರನ್ನು ಪ್ರೀತಿ ಮಾಡಿ. ಇದು ಇದರಲ್ಲಿ ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳು ಅಡಕವಾಗಿದೆ ಅನ್ಬಿಡ್ತಾರೆ. ಬೇರೆಯವ್ರು ನಿಮ್ಮನ್ನ ಹೇಗೆ ಪ್ರೀತಿ ಮಾಡ್ಬೇಕಂತ ನೀವು ಮಾಡ್ತೀರ ಅದನ್ನ ನೀವು ಮಾಡಿ ಅಂತ. ಇದೇ ಗೋಲ್ಡನ್ ಲಾ. ಯಾವಾಗ ನಾವು ಈ ವಿಷಯ ಅರ್ಥ ಮಾಡ್ಕೊಂತೀವೋ ಮಿಕ್ಕಿದೆಲ್ಲ ಅರ್ಥ ಮಾಡ್ಕೊಂತೀವಿ. ಅಂದ್ರೆ ಏನ್ ಗೊತ್ತಾ ಇದ್ರ ಅರ್ಥ? ಇದ್ರ ಅರ್ಥ ಏನಂದ್ರೆ, ಬೇರೆಯವರು ನನ್ನನ್ನ ಈ ರೀತಿ ಪ್ರೀತಿ ಮಾಡ್ಬೇಕಂತ ನಾನು ಇಷ್ಟಪಡ್ತೀನಿ, ಆದ್ರೆ ಅವ್ರು ನನ್ಗೆ ಪ್ರೀತಿ ಮಾಡಿದ್ರು ಮಾಡದೇ ಇದ್ರು ನಾನಂತೂ ಮಾಡ್ಬೇಕು. ಅದೇ ಅವ್ರು ಮಾಡ್ಲಿ ಬ್ರದರ್ ನಾನ್ ಮಾಡ್ತೀನಿ ಬ್ರದರ್, ಅವ್ರು ಮಾಡಿಲ್ಲ ಬ್ರದರ್ ನಾನ್ ಮಾಡಲ್ಲ ಬ್ರದರ್ ಹಂಗಲ್ಲ. ಅವ್ರು ಮಾಡ್ಲಿ ಮಾಡದೆ ಹೋಗ್ಲಿ ನಾನ್ ಮಾಡ್ಬೇಕು. ಇದು ಬಂಗಾರದ ಗುಣ. ಈ ಗುಣ ತೋರ್ಸಕ್ಕೆ ದೇವ್ರು ಇಷ್ಟಪಡ್ತಾ ಇದ್ರು. ಯಾಕಂದ್ರೆ ವಾಕ್ಯ ಹೇಳಿದೆ ಏನಂದ್ರೆ, ದೇವರು ಕೂಡ ಅನಿತ್ಯಾದ ಮನುಷ್ಯರಿಗೆ ಮಳೆಯನ್ನು ಕೊಟ್ಟು ಸೂರ್ಯನ ಏನ್ ಮಾಡ್ತಾರೆ ಬೆಳಕನ್ನ ಕೊಡ್ತಾರಂತೆ. ಅವ್ರು ದೇವರಿಗೆ ವಿಧೇಯರಾಗಿ ನಡೀತಾ ಇದ್ರು ಕೂಡ, ದೇವರಿಗೆ ಅನ್ಯಾಯ ಮಾಡ್ತಿದ್ರು, ದೇವರಿಗೆ ಕೋಪ ಎಬ್ಬಿಸ್ತಿದ್ರು ಕೂಡ, ದೇವ್ರು ಅವ್ರಿಗೆ ಬೇಕಾದ್ನೆಲ್ಲ ಕೊಡ್ತಾ ಇದ್ರು. ಯಾಕಂದ್ರೆ ದೇವ್ರು ಪ್ರೀತಿ ಮಾಡ್ತಾ ಇದ್ರೆ. ನೀವು ಕೂಡ ನಿಮ್ಗೆ ಒಳ್ಳೇದನ್ ಮಾಡಿದವರಿಗೆ ಒಳ್ಳೇದ್ ಮಾಡ್ತಾ, ನಿಮ್ಗೆ ನಮಸ್ತೆ ಬ್ರದರ್ ಅಂದವರಿಗೆ ನಮಸ್ತೆ ಮಾಡ್ತಾ, ನಿಮ್ಮನ್ನ ಯಾರು ಪ್ರೀತಿ ತೋರಿಸ್ತಾರೋ ಅವ್ರಿಗೂ ಪ್ರೀತಿ ಮಾಡ್ತಾ, ನಿಮ್ಮನ್ನ ಪ್ರೀತಿ ತೋರಿಸದೇ ಇರೋರಿಗೆ ಪ್ರೀತಿ ತೋರಿಸದೇ ಇದ್ರೆ ನಿಮಗೂ ಅಜ್ಞಾನಿಗಳಿಗೂ ಪಾಪಿಗಳಿಗೂ ಏನಿದೆ ಡಿಫ್ರೆನ್ಸ್ ಅಂತ ಕೇಳ್ಬಿಡ್ತಾರೆ. ಅವ್ರು ಹಂಗೆ ಮಾಡ್ತಾರೆ. ಪಕ್ಕದ ಮನೆಯಾಗ ಏನ್ ಮಾಡ್ತೀರಾ, ಊಟ ಕೊಡಿ, ರೈಸ್ ಏನೋ ಕೊಡಿ, ಸ್ಪೆಷಲ್ ಮಾಡ್ಕೊಡಿ, ಅವ್ರ ಮನೆಗೆ ಫಂಕ್ಷನ್ ಆದ್ರೆ ಸ್ಪೆಷಲ್ ಕೊಡ್ತಾರೆ. ಕರೆಕ್ಟಾ? ನೀವು ಕೊಡ್ತೀರಾ ಅವ್ರು ಕೊಡ್ತಾರೆ, ನೀವು ಕೊಡಲ್ವಾ ಅವ್ರು ಕೊಡಲ್ಲ. ಇದು ಲೋಕದವ್ರು ಕೂಡ ಮಾಡ್ತಾರಲ್ವಾ,
ನೀವು ದೇವ್ರ ಮಕ್ಕಳಾಗಿರ್ಬೇಕಾದ್ರೆ ಏನನ್ನು ನೋಡದೆ ಬೇರೆಯವ್ರಿಗೆ ಏನು ಎಕ್ಸೆಪ್ಟ್ ಮಾಡದೆ ಪ್ರೀತಿ ತೋರಿಸಿ, ಇದು ಬಂಗಾರದ ಗುಣ. ಈ ಗುಣನ ನಾವು ಬೆಳೆಸ್ಕೊಂತಿದ್ವಿ. ಅದಕ್ಕೆ ಬಂಗಾರ ಅಂದ ತಕ್ಷಣ ನಮ್ಗೆ ಇನ್ನೊಂದು ವಿಷಯ ನೆನಪಂದ್ಬಿಡುತ್ತೆ, ಏನೋ 1 ಕೊರಿಂಥ 13 ಆ ಬಂಗಾರವಾಗಿ ನಾನಿದ್ದೀನ. ಇದ್ರೆ ಸಂತೋಷ, ಬೆಂಕಿ ಬಂದ್ರು ಪರವಾಗಿಲ್ಲ, ಯಾ ಶೋಧ್ರೆ ಬಂದ್ರು ಪರವಾಗಿಲ್ಲ, ಡೋಂಟ್ ಕೇರ್. ಯಾಕಂದ್ರೆ ನನ್ನಲ್ಲಿ ಬಂಗಾರದ ಗುಣ ಇರ್ಬೇಕಾದ್ರೆ ಬರ್ಲಿ ಬೆಂಕಿ, ನಾನು ಇನ್ನೂ ಪ್ಯೂರ್ ಆಗ್ತೀನಿ ಹೊರತು ನಾಶ ಅಂತೂ ಆಗಲ್ಲ. ನನ್ನಲ್ಲಿ ಈ ಗುಣ ಇಲ್ಲ ಅಂದ್ರೆ ಶೋಧನೆ ಬಂದ ಮೇಲೆ ಏನಾಗುತ್ತೆ ಅಲ್ವಾ, ಯಾರಾದ್ರೂ ಏನ ಹೇಳ್ಬಿಟ್ರೆ ಸಾಕು, ತಕ್ಷಣ ಒಂಥರ ಫೀಲಿಂಗ್ ಆಗ್ಬಿಡ್ತೀವಿ ಅಲ್ವಾ. ಅವ್ರು ಹಿಂಗ ಅನ್ಬಿಡ್ತಾರೆ, ಈ ಬ್ರದರ್ ಹಿಂಗ ಅನ್ಬಿಡ್ತಾರೆ, ಈ ಬ್ರದರ್ ಬ್ರದರ್ ಹಿಂಗೆ ಮಾಡ್ತಾರೆ, ಆ ಬ್ರದರ್ ಹಂಗೆ ಮಾಡ್ತಾರೆ, ಏನಕ್ಕೆ ಈ ತರ ಮಾತು? ದೇವ್ರ ಮಕ್ಕಳು ನಾವ್ ಏನಲ್ಲಿ ಕತ್ತಾ ಇದೀವಿ? ಅದಕ್ಕೆ ಬ್ರದರ್ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡ್ರು, ಮಹಾಸಮುಗ ಬಗ್ಗೆ ಮಾತಾಡ್ಕೊಂಡು ನಾವು ತಿಳ್ಕೊಂಬಾರ್ದು, ನಾನ್ ಮಹಾಸಮುಗ ಅಲ್ಲ ಅಂತಲ್ಲ, ಮಹಾಸಮ ಆಗ್ಬಾರ್ದು ಅಂತ ಎಚ್ಚರಿಕೆ ಪಾಠ ಇದು, ಕರೆಕ್ಟ್ ಅಲ್ವಾ? ಈಗ ನಮ್ಮ ಬ್ರದರ್ ಬ್ರದರ್ ಒಂದ್ಸರಿ ಮಾತಾಡಿದ್ರು, ಈಗ ಇನ್ನೊಂದ್ಸರಿ ಯಾಕೆ ಮಾತಾಡ್ಸಿದಲ್ಲ, ನಾವು ಪ್ಲಾನ್ ಮಾಡಿ ನಾವು ಮಾತಾಡ್ಬೇಕಂತ ಉದ್ದೇಶ ಅಲ್ಲ ಇದಲ್ಲ, ಇದೆಲ್ಲ ದೇವ್ರು ಮತ್ತೆ ಮತ್ತೆ ನಮ್ಗೆ ನೆನಪು ಮಾಡ್ತಾ ಇದ್ರೆ, ಈ ರೀತಿ ಆದ್ರೂ ನೆನಪು ಮಾಡ್ಕೊಳ್ಳಿ ಅಂತ. ಗುಡ್, ನಮ್ಗೆ ಗೊತ್ತಿರೋದು, ಬೇರೆ ಯಾರಿಗೆ ಗೊತ್ತಿದೆ? ನಮ್ಮ ಹತ್ರನೇ ಕೇಳ್ತಾರೆ, ಯಾರಿಗೆ ಜಾಸ್ತಿ ಕೊಟ್ಟಿದ್ರೆ ಅವ್ರ ಹತ್ರ ಕೇಳ್ತಾರೆ. ಪ್ರಶ್ನೆ ಏನಪ್ಪಾ ಅಂದ್ರೆ ಸಿಂಪಲ್, ನಾನು ಮಹಾಸಮುಗ ಆಗ್ಬಾರ್ದು ಅಂದ್ರೆ ನಾನು ಬಂಗಾರದಲ್ಲಿ ಕಟ್ತಾ ಇದ್ದೀನ, ಹಾಗೆ ನಾನು ಕಟ್ಟಿಲ್ಲ ಅಂದ್ರೆ ನೋ ಡೌಟ್ ನಾನಂತೂ ಇದೇ ಒಂದು ಒಂದು ಪ್ಲೇಸ್ ಅಲ್ಲಿ ಇರ್ತೀನಿ. ನನ್ನ ಬಂಗಾರದ ಗುಣಗಳನ್ನ ಹೇಗೆ ಬೆಳೆಸೋದು, ಪ್ರತಿದಿನ ಸಹೋದರನ ಹೇಗೆ ಪ್ರೀತಿ ಮಾಡೋದು, ಅವ್ರು ನನ್ನ ಪ್ರೀತಿ ಮಾಡದೇ ಇದ್ರು ಪರವಾಗಿಲ್ಲ, ಅವ್ರು ನನ್ನ ಕಹಿಯಾದ ಮಾತುಗಳು ಹೇಳಿದ್ರು ಪರವಾಗಿಲ್ಲ, ನಾನು ಮಾತ್ರ ಅವ್ರು ಹೇಳಲ್ಲ ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಯಾರು ಮಾಡ್ಕೊಂಡು ಗುಣಗಳನ್ನ ಬೆಳೆಸ್ಕೊಂಡು ಹೋಗ್ತಾರೋ, ಎಂತ ಶೋಧರೆ ಬಂದು ನಿಂತ್ಕೊಂಡು ಹೋಗ್ತಾರೋ, ಅವ್ರ ಬಂಗಾರದಗಳನ್ನ ತೋರಿಸುವರಾಗಿತ್ತು, ಕರೆಕ್ಟ್ ಅಲ್ವಾ? ಆದ್ರಿಂದ ದಯವಿಟ್ಟು ನಾವು ಬಂಗಾರದಲ್ಲಿ ಕಟ್ಟೋಣ, ಬೆಲೆಯುಳ್ಳ ಕಲ್ಲುಗಳಲ್ಲಿ ಕಟ್ಟೋಣ, ಬೆಲೆಯುಳ್ಳ ಗುಣಗಳನ್ನ ಡೆವಲಪ್ ಮಾಡೋಣ. ಡೆವಲಪ್ ಮಾಡ್ಕೊಂಡು ನಮ್ಮ ಕರೆನ ಮಿಸ್ ಮಾಡ್ಕೊಳ್ದಾಗೆ ನೋಡ್ಕೊಳ್ಳೋಣ. ಯಾಕಂದ್ರೆ ಬೆಂಕಿ ಏನ್ ಮಾಡಲ್ಲ, ಓ ಇವ್ರಪ್ಪ ಇವ್ರ ಬ್ರದರ್ ಬೇಡಪ್ಪ, ಈ ಬ್ರದರ್ ಮಾತ್ರ ಶೋಧನೆ ಮಾಡ್ತೀನಿ, ಆ ಬ್ರದರ್ ಮಾತ್ರ ಬೆಂಕಿ ಕೊಡ್ತೀನಿ ಅಂತ ದೇವ್ರು ಕೊಡಲ್ಲ. ತನ್ನ ಮಗನನ್ನೇ ಬಿಡ್ಲಿಲ್ಲ, ಏಸುಕ್ರಿಸ್ತನ್ ಬಿಟ್ಬಿಟ್ರ ಸುಮ್ನೆ? ಅವ್ರ ಯಾಕೆ ಮುಟ್ತೀರ, ಅವ್ರೇನ್ ಮಾಡಂಗಿಲ್ಲ, ನೀವ್ ಕಷ್ಟಪಡ್ರಿ ಅಂತ ಬಿಟ್ಬಿಟ್ರ. ಅವ್ರನ್ನೇ ಬಿಡ್ಲಿಲ್ಲ ಅಂದ್ರೆ ಆ ಬೆಂಕಿ ನಮ್ಮನ್ನು ಬಿಡಲ್ಲ. ಅದರಿಂದ ಬಂಗಾರದ ಗುಣಗಳನ್ನ ಬೆಳೆಸ್ಕೊಂಡಿರೋವರೆಗೂ ನಮ್ಗೆ ಯಾವುದಲ್ಲೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಅದರಿಂದ ಆ ಮಹಾಸಮೂಹ ಆಗಲ್ಲ, ನಾವು ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ಹೊಂದ್ಕೊಂಡು ಚಿಕ್ಕ ಹಿಂಡಾಗಿರೋದಕ್ಕೆ ನಾವು ಪ್ರಯತ್ನ ಆಗ್ಬೇಕಂತದೇ ದೇವ್ರು ಈ ಪಾಠವನ್ನ ನಮ್ಗೆ ಕೊಡ್ತಾರೆ. ಸಹೋದರ ಕೂಡ ತುಂಬಾ ಸಂಕ್ಷಿಪ್ತವಾಗಿ ನೋಡಿ ಒಂದು ಪಾಯಿಂಟ್ ಹೇಳಿದ್ರು, ಏ ಅಕ್ಕ ಸಾಲಿಗನ ಬೆಂಕಿ ಅಂತ. ಇದು ಇದು ಅಕ್ಕ ಸಾಲಿಗನ ಏನಂತಾರೆ, ಏನಂತಾರೆ, ಅದು ಅಕ್ಕ ಸಾಲಿಗನ ಬಟ್ಟೆ, ಚೌಳು. ಆ ಚೌಳು ಬಗ್ಗೆ ಬ್ರದರ್ ಹೇಳಿದ್ ನೋಡಿ, ಇವತ್ತು ನಮ್ಗೆಲ್ಲ ವಾಷಿಂಗ್ ಮಿಷಿನ್ ಅಂತ ಇಂಥೆಲ್ಲ ಬಂದ್ಬಿಟ್ಟಿದೆ, ಗೊತ್ತಿಲ್ಲ. ಆ ಕಾಲದಲ್ಲಿ ಕೊಲೆನ ತೆಗಿಬೇಕಾದ್ರೆ ಬ್ರದರ್ ಒಂದು ಪಾಯಿಂಟ್ ಹೇಳಿದ್ರು ನೋಡಿ, ಹೆಂಗ್ ಅವ್ರು ತೆಗಿತಾ ಇದ್ರು, ಕೈಲಿ ಕೊಟ್ಬಿಟ್ರೆ ಮುಗೀತು, ಕೊಲೆ ತೆಗೆದ ಹೆಂಗೂ ತೆಗಿತಾ ಇದ್ರು ಅವರು. ಕೆಲವೊಂದು ಪಾಯಿಂಟ್ ಎಲ್ಲ ಇದೆ ದೇವ್ರು ನಮ್ಗೆ ಬರುವಂತ ದಿನಗಳ ನಮ್ಮ ಸಹೋದರ ಮಾತಾಡ್ತಾರೆ, ಬಟ್ ನಮ್ಮ ರವಿ ಬ್ರದರ್ ತುಂಬಾ ಸಂಕ್ಷಿಪ್ತವಾಗಿ ಆ ವಿಷಯಗಳನ್ನ ಮಾತಾಡಿದ್ರು. ದೇವ್ರ ಮಕ್ಕಳು ನಾವು ಎಚ್ಚರಿಕೆ ಆಗಿರೋಣ, ಏನೋ ಬರ್ತೀವ, ಏನೋ ಒಂದ್ ಜೂಮ್ ಮೀಟಿಂಗ್ ಅಪ್ಪ ಬ್ರದರ್ಸ್ ಆರ್ಗನೈಸ್ ಮಾಡಿದ್ರೆ ಆಯ್ತಪ್ಪ ಕೇಳೋಣ ಬಿಡು, ಏನ್ ಒಂದ್ ಅವರ್ ಮೀಟಿಂಗ್ ಮುಗೀತಾ, ಆಯ್ತು ಬಿಡು ಮಿಕ್ಕಿದಷ್ಟೇ, ಆ ಪ್ರೆಸೆನ್ಸ್ ತೋರಿಸ್ಬಿಡೋಣ, ಮುಖ ತೋರಿಸ್ಬಿಡೋಣ, ಹಂಗಲ್ಲ. ದಯವಿಟ್ಟು ಪ್ರತಿಯೊಂದು ವ್ಯಾಲ್ಯೂಡ್ ಆಗಿ ಎನ್ಸಿ, ಇದು ದೇವ್ರು ನಿಮ್ಗೋಸ್ಕರ ಕೊಡ್ತಾ ಇದಾರೆ ಅಂತ ತಗೊಳ್ಳಿ. ಯಾವುದೇ ಸಹೋದರ ಮಾಡ್ತಾ ಇದ್ರಂತ ದಯವಿಟ್ಟು ತಗೊಳ್ಬೇಡಿ, ನಾನು ಹೇಳ್ತಾ ಇದೀನಿ. ಈ ಸಹೋದರಗೋಸ್ಕರ ಇವತ್ತು ನಾನು ಮಿಸ್ ಜೂಮ್ ಮೀಟಿಂಗ್ ಬರ್ತಾ ಇದ್ರೆ ಸಹೋದರ ಏನೋ ತಿಳ್ಕೊಂತಾರೆ, ಬಂದ್ರೆ ಅವರು ಓಕೆ ನಾನು ಬಂದಿದ್ದೀನಿ ಅಂತ ಪ್ರೆಸೆಂಟ್ ಅಂತ ಹೇಳ್ತಾರೆ, ದಯವಿಟ್ಟು ಬೇಡವೇ ಬೇಡ. ಮಾತ್ರ ಮೆಚ್ಚಿಸಿ, ಸಹೋದರನ ಮೆಚ್ಚಿಸೋದಕ್ಕೆ ಮಾಡಕ್ ಹೋಗ್ಬೇಡ್ರಿ ಅಲ್ವಾ, ಅದು ನಮ್ಮ ಬೆಳವಣಿಗೆ ತುಂಬಾ ಇದಾಗ್ಬಿಡುತ್ತೆ. ಸೊ ಅದರಿಂದ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರತಿ ಸರಿ ಬನ್ನಿ, ನಿಮ್ ಕೈಲಿ ಆಗಿಲ್ವಾ ಜೂಮ್ ಮೀಟಿಂಗ್ ಬರಕ್ಕಾಗಿಲ್ವಾ ಏನೋ ಕಾರಣ ಇರುತ್ತೆ ಪರವಾಗಿಲ್ಲ, ಬಟ್ ಏನೋ ಕಾಟಾಚಾರಕ್ಕೆ ಬರೋದಂತೂ ಬೇಡವೇ ಬೇಡ. ದೇವ್ರ ಮಕ್ಕಳಿಗೋಸ್ಕರ ಬನ್ಬೇಕು ಅಂದ್ರೆ ಈ ಮಹಾಸಮುಗ ಮತ್ತೆ ಚಿಕ್ಕ ಹಿಂಡಿಗೆ ಇನ್ನೊಂದು ಡಿಫ್ರೆನ್ಸ್ ಇದೆ ಗೊತ್ತಾ, ಈ ಚಿಕ್ಕ ಹಿಂಡು ಮನಪೂರ್ವಕ ಕೊಟ್ಬಿಡ್ತಾರೆ, ಈ ಮಹಾಸಮುಗ ಬಲವಂತವಾಗಿ ಕೊಡ್ತಾರೆ. ಅಂದ್ರೆ ಕೊಡಲ್ಲ, ಕೊಡಕ್ಕೂ ಮನಸ್ಸು ಬರಲ್ಲ, ಇಟ್ಕೊಳಕ್ಕೂ ಮನಸ್ಸು ಬರಲ್ಲ ಆತರ. ಆದ್ರೆ ಏನಾಗುತ್ತೆ, ಚಿಕ್ಕ ಹಿಂಡು ಬೈ ವಿಲ್ಲಿಂಗ್ ತುಂಬಾ ಇಷ್ಟಪಟ್ಟು ಕೊಟ್ಬಿಡ್ತಾರೆ. ಏನ್ ಕೊಟ್ರು ಸರಿ, ದೇವ್ರಿಗೆ ಚಿಕ್ಕದ್ ಕೊಡ್ತೀರಾ, ಒಂದ್ ಗಂಟೆ ಸಮಯ ಕೊಡ್ತೀರಾ, ಮನಪೂರ್ವಕವಾಗಿ ಕೊಡಿ, ಇಲ್ದೇ ಇರೋ ಕೊಡ್ಲೇಬೇಡಿ. ಅಂತ ಗುಣಗಳ ಬೆಳೆಸ್ಕೊಳ್ಳಿ, ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಸಹೋದರ ಕೂಡ ತುಂಬಾ ಒಂದು ಒಳ್ಳೆಯ ಮಾಹಿತಿ ನಮ್ಗೆ ಕೊಟ್ಟಿದ್ದಾರೆ. ಸೊ ರವಿ ಬ್ರದರ್, ದೇವ್ರು ಇನ್ನೂ ಹೆಚ್ಚೆಚ್ಚಾಗಿ ಅವ್ರನ್ನ ಮಾತಾಡಿ, ಅವ್ರು ಮಾತಾಡಂತ ಕನ್ನಡ ಕೂಡ ನಮ್ಗೆ ತುಂಬಾ ಸ್ಪಷ್ಟವಾಗಿ ಎಲ್ಲ ವಿಷಯ ಅರ್ಥವಾಯ್ತು. ಬರುವಂತ ದಿನಗಳಲ್ಲಿ ಸಹೋದರ ಕೂಡ ಇನ್ನೂ ಹೆಚ್ಚಾಗಿ ದೇವ್ರ ಮಕ್ಕಳಿಗೆ ಸೇವೆ ಮಾಡೋದಕ್ಕೆ ಮತ್ತೆ ದೇವ್ರ ವಾಕ್ಯ
ಹೇಳೋದಕ್ಕೆ ದೇವರು ಅವನ ಉಪಯೋಗ ಮಾಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಕೊನೆಯದಾಗಿ ನಮ್ಮ ಮನೆಯಲ್ಲಿರುವಂತ ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡಿ ಈ ಒಂದು ಕುಟುಂಬನ ಮುಗಿಸ. ಕಾರ್ತಿಕ್ ಬ್ರದರ್ ಲೈನ್ ಇದ್ದೀರಾ? ಅನ್ಮ್ಯೂಟ್ ಮಾಡ್ತೀರಾ ಕಾರ್ತಿಕ್ ಬ್ರದರ್? ಹಾ ಬ್ರದರ್, ಕಾರ್ತಿಕ್ ಮಾಡ್ತೀರಾ? ಸರಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ನಿಮಗೆ ಸ್ತೋತ್ರ ಕರ್ತನೆ. ಕರ್ತನೆ, ಈ ಒಂದು ದಿವಸ ನಮಗೆ ಕೊಟ್ಟು ನಿಮ್ಮ ವಾಕ್ಯವನ್ನು ಕೇಳುವಂತೆ, ನಾವು ದೊಡ್ಡ ಹಿಂದಾಗಿ ಅಲ್ಲ, ನಾವು ಚಿಕ್ಕಿಂದಾಗಿ ಓಡುವಂತಲೂ ದೇವರೇ, ನಾವು ಆ ರೀತಿಯಲ್ಲಿ ಇವಾಗಿರೋ ನಮ್ಮ ಭಕ್ತಿ ವೈರಾಗ್ಯ ಸಾಲಲ್ಲ ದೇವ್ರಿಗಾಗಿ ನಾವು ಬಾಳುವಂತೆ, ನಾವು ಚಿಕ್ಕಂಡಿಗೆ ಬೇಕಾಗಿರುವ ಒಂದು ಭಕ್ತಿ ವೈರಾಗ್ಯ ದೇವ್ರಿಗಾಗಿ ಬಾಳುವಂತ ಅರ್ಪಣೆ, ಇಂತಹದ ನಮ್ಮ ಯೇಸು ಕ್ರಿಸ್ತು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಬಾಧೆ ಅನುಭವಿಸಿ ದೇವರಿಗೆ ಒಂದು ಒಂದು ತಲೆಯಾಗಿ ನಮ್ಮ ಸಭೆಗೆ ಒಂದು ತಲೆಯಾಗಿ ಆತನು ಯಾವ ರೀತಿಯಲ್ಲಿ ಜೀವಿಸಿದ್ರು, ನಾವು ಆತನ ಒಂದು ಮೊದಲಗೀತೆಯಾಗಿ ಆತನ ಒಂದು ಮೊದಲಗೀತೆಯಾಗಿ ನಾವು ಬಾಳುವಂತೆ, ಆ ರೀತಿಯಲ್ಲಿ ನಮ್ಮ ಭಕ್ತಿ ವೈರಾಗಿ ಇರಲಿ, ಆ ರೀತಿಯಲ್ಲಿ ನಡ್ಕೊಳ್ಳಂತೆ ನಮಗೆ ಸಹಾಯ ಮಾಡು. ನಮ್ಮೇಲಿರುವಂತ ನೀತಿ ವಸ್ತ್ರದ ಮೇಲಿರುವಂತ ಕೊಳೆಗಳನ್ನ ತೊಳೆದು ನಮ್ಮನ್ನ ಭಕ್ತಿ ವೈರಾಗಿ ನಾವು ನಡೆಸಿ ದೇವರೇ ನಿಮ್ಮ ಚಿತ್ರದಂತೆ ನಡೆಯಲು ದೇವರ ಕೃಪೆ ನೀಡು. ನಾವು ವಾಕ್ಯಗಳು ಸುಮಾರು ಕೇಳ್ತಾ ಬರ್ತಾ ಇದ್ದೀವಿ, ಆದ್ರೆ ಆ ವಾಕ್ಯಗಳಿಗೆ ನಮ್ಮನ್ನ ತಗ್ಗಿಸಿ ನಮ್ಮ ಜೀವನವನ್ನ ದೇವರಿಗಾಗಿ ಬಾಳುವಂತೆ ನಮಗೆ ಕೃಪೆ ನೀಡು. ದೇವರೇ, ಪೌಲ್ ಹೇಳ್ದಂಗೆ ನನಗೆ ದೇವರ ಮೇಲೆ ಭಕ್ತಿ ವೈರಾಗಿದೆ, ಆದ್ರೆ ಪಾಪ ಮಾಡೋದು ನನ್ನಂತ ಬಿಟ್ಟೋಗಿಲ್ಲ ಅಂತ ರೀತಿಯಲ್ಲಿ ಆತ ಒಂದ್ ಕಡೆ ಮಾತಾಡ್ತಾರೆ, ಆ ರೀತಿಯಲ್ಲಿ ನಮ್ಮ ಜೀವನವಿದೆ. ನಮ್ಮ ಜೀವನ ದೇವರಿಗಾಗಿ ಅರ್ಪಣೆ ಮಾಡುವಂತೆ ಕೃಪೆ ನೀಡು. ನಿನ್ನ ನಾಮ ಮಾತ್ರ ಮಹಿಮೆ ಪಡಲಿ. ನಮ್ಮನ್ನ ಒಬ್ಬೊಬ್ಬನು ಕೇಳಿದಂತ ಒಬ್ಬೊಬ್ಬನು ಆ ರೀತಿಯಲ್ಲಿ ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನಲ್ಲಿ ಬೇಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ರಾಜು ಬ್ರದರ್. ಗುಡ್ ನೈಟ್ ಬ್ರದರ್. ಹಾ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ.